श्रीगुरुभ्यो नमः हरिः ओं कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेऽस्तु मे मनः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायण वयः प्रदर्शितो येन सम्यक् जयतीर्थं तमाश्रये नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमप्धिभिखरान् श्रीवादिराजानपि वन्देहंसपरान् रघुत्तमगुरून् वैदघ्यपरां निधीन् श्रीसत्यव्रतराघवेन्द्रमुनिपान् सद्बोधसत्यानपा सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय ट दिव्यवाद मහිම विकटेश देवर आदनेයंते विकटेश देवර सेवकानाद भक्तानाद सुदर्षण काමना बतारा चक्राफिमानी देवते ವೆಂಕಟಾಚಲದ ಸುತ್ತಮುತ್ತ ಇರುವಂತಹ ಸಕಲ ಸಜ್ಜನರಿಗೆ ಬಂದ ಬಾಧೆಯನ್ನು ಪರಿಹರಿಸಿ ರಾಕ್ಷಸರನ್ನು ಸಂಹರಿಸಿ ನಿರಾತಂಕವಾಗಿ ನಿಶ್ಚಿಂತತೆಯಿಂದ ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಎಲ್ಲ ಋಷಿ ಮುನಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಭಗವಂತನಿಗೆ ಶರಣು ಹೋದರೆ ಸಾಧನೆಗೆ ಬರುವ ಎಲ್ಲ ವಿಘ್ನಗಳನ್ನು ಪರಮಾತ್ಮ ದೂರ ಮಾಡ್ತಾನೆ ವಾಯುದೇವರ ತತ್ವಾಭಿಮಾನಿ ದೇವತೆಗಳ ಗುರುಗಳ ಮುಖಾಂತರ ನಮ್ಮ ಕಷ್ಟಗಳನ್ನು ಪರಿಹರಿಸಿ ಅನುಗ್ರಹಿಸ್ತಾನೆ ಕಷ್ಟಗಳಿವೆ ವಿಘ್ನಗಳಿವೆ ಅನ್ನುವುದಕ್ಕೋಸ್ಕರ ನಾವು ಧರ್ಮವನ್ನೇ ಮಾಡೋದಿಲ್ಲ ಅಂತ ಹಿಂಜರಿಯಬಾರದು ಬಂದ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಭಗವಂತನಿಗೆ ಶರಣು ಹೋಗಬೇಕು ಗುರುಗಳಿಗೆ ಶರಣು ಹೋಗಬೇಕು ಗುರುವಂತರಿಯಾಮಿಯಾದ ಪರಮಾತ್ಮ ಆ ವಿಘ್ನಗಳನ್ನು ಪರಿಹಾರ ಮಾಡುತ್ತಾನೆ ಎನ್ನುವ ಒಂದು ಸಂದೇಶವನ್ನು ಸುದರ್ಶನನ ಮೂಲಕ ಬಂದ ವಿಘ್ನಗಳನ್ನು ಪರಿಹರಿಸಿ ಋಷಿಮುನಿಗಳಿಗೆ ಧರ್ಮ ಕಾರ್ಯಗಳನ್ನು ಯಜ್ಞಯಾಗಾದಿಗಳನ್ನು ಪಾಠ ಪ್ರವಚನಾದಿಗಳನ್ನು ಮಾಡುವುದಕ್ಕೆ ಅನುಕೂಲ ಮಾಡಿಕೊಡುವ ಮುಖಾಂತರ ಈ ಸಂದೇಶವನ್ನು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾನೆ ವೆಂಕಟೇಶ ಮಹಾಪ್ರಭು ಮುಂದೆ ಶೌನಕಾದಿಗಳು ಸೂತರಿಗೆ ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ ಇದು ದಿವ್ಯವಾದ ರಸಾಯನ ಇದ್ದಂತೆ ಒಂದು ಬಿಂದು ಬಾಯಿಯಲ್ಲಿ ಬಿದ್ದರೂ ಪರಮಾನಂದ ಎಷ್ಟು ಪಾನ ಮಾಡಿದರೂ ತೃಪ್ತಿ ಇರೋದಿಲ್ಲ ಅಂತಹ ಈ ಭಗವತ್ ಕಥಾ ಅಮೃತ ಇದನ್ನು ನಾವು ಎಷ್ಟು ಸವಿದರೂ ನಮಗೆ ಸಾಲದು ಮತ್ತೆ ಆ ಭಗವಂತನ ಮಹಿಮೆಯನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾರೆ ಕೇಳಿಕೊಳ್ತಾರೆ ಪರಮಾತ್ಮ ಪೂರ್ವಯುಗದಲ್ಲಿ ತೋರಿದ ಮಹಿಮೆಗಳನ್ನೆಲ್ಲ ತಿಳಿಸಿದಿರಿ ಕಲಿಯುಗದಲ್ಲಿ ದೇವರು ತೋರುವಂತಹ ಮಹಿಮೆಯೇನು ಹೇಗೆ ಈ ವೆಂಕಟಾದ್ರಿ ಶಿಖಾಮಣಿ ಕಲಿಯುಗದಲ್ಲಿ ವರದಾನವನ್ನು ಮಾಡ್ತಾನೆ ಇದನ್ನೆಲ್ಲ ನಮಗೆ ತಿಳಿಸಿಕೊಡಬೇಕು ಅಂತ ಕೇಳ್ತಾರೆ ಕಲೌ ಕಲೌ ಯಥಾತಿಷ್ಠೆ ವೆಂಕಟದ್ರಿಶಿಖಾಮಣಿ ಪೂಜಯಿಷ್ಯಟಿ ಕೋವಾ ವರದಾನಂಚ ಕೀದೃಶಂ ಯಾರು ಪೂಜೆ ಮಾಡ್ತಾರೆ ಹೇಗೆ ಭಗವಂತ ತನ್ನ ಲೀಲೆಗಳನ್ನು ತೋರಿಸ್ತಾನೆ ಅಂತ ಸೂತರು ಹೇಳುತ್ತಾರೆ ಸೂತ ಉಚ ಕಲೇಶ್ಚೈವಂ ವೆಂಕಟೇಶಸ್ಯ ವರ್ತನಂ ಕಲಿಯುಗದ ದ್ವಾಪರ ಯುಗದ ಸಂಧಿಕಾಲದಲ್ಲಿಯೂ ಭಗವಂತ ತನ್ನ ಮಹಿಮೆಯನ್ನು ಹೀಗೇ ತೋರಿಸ್ತಾನೆ ಭಕ್ತರ ರಕ್ಷಣೆಯನ್ನು ಮಾಡ್ತಾನೆ ದುಷ್ಟರ ಶಿಕ್ಷಣವನ್ನು ಮಾಡ್ತಾನೆ ಏನು ವ್ಯತ್ಯಾಸ ಇಲ್ಲ ಒಂದು ವ್ಯತ್ಯಾಸ ಈಗ ಭಗವಂತ ನೇರವಾಗಿ ಮಾತನಾಡ್ತಾನೆ ದ್ವಾಪರಯುಗದಲ್ಲಿ ತ್ರೇತಾಯುಗದಲ್ಲಿ ಕೃತಯುಗದಲ್ಲಿ ಬರುವಂತಹ ಮುನಿಗಳ ಋಷಿಗಳ ಜೊತೆಗೆ ದೇವತೆಗಳ ಜೊತೆಗೆ ಭಕ್ತರ ಜೊತೆಗೆ ಮಾತನಾಡ್ತಾನೆ ಅವರಿಗೆ ವರ ಕೊಡ್ತಾನೆ ಕಲಿಯುಗದಲ್ಲಿ ಮೌನವನ್ನು ಮಾಡ್ತಾನೆ ಆದರೆ ವರ ಕೊಡ್ತಾನೆ ಮೌನದಿಂದಲೇ ವರ ಕೊಡ್ತಾನೆ ಅವರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಾನೆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಪ್ರತ್ಯಕ್ಷವಾಗಿ ಮಾತನಾಡುವುದಿಲ್ಲ ಅನ್ನುವುದು ಒಂದೇ ಒಂದು ಕಲಿಯುಗಕ್ಕೂ ಉಳಿದ ಯುಗಗಳಿಗೂ ಇರುವ ವ್ಯತ್ಯಾಸ ತತಃ ಮಿಯಾನ್ ಭೇದ ಮೌನಂ ತತ್ರೈವತು ಸ್ಥಿತಿ ಸಂಚಾರ ಮಾಡ್ತಾ ಇರ್ತಾನೆ ಉಳಿದ ಯುಗಗಳಲ್ಲಿ ಬೆಟ್ಟದಲ್ಲಿ ಎಲ್ಲ ಕಡೆಗೆ ಓಡಾಡಿಕೊಂಡು ಕಲಿಯುಗದಲ್ಲಿ ಒಂದು ಕಡೆಗೆ ನಿಲ್ತಾನೆ ಪರಮಾತ್ಮ ಮೌನದಿಂದ ಇರ್ತಾನೆ ಇದು ಮಾತ್ರ ವ್ಯತ್ಯಾಸ ಆದರೆ ದೇವರ ಶಕ್ತಿ ಸಾಮರ್ಥ್ಯಗಳಲ್ಲಿ ಯಾವ ವ್ಯತ್ಯಾಸಗಳೂ ಇಲ್ಲ ಕಲಿಯುಗದಲ್ಲಿರುವ ಜನರ ಪುಣ್ಯ ಕಡಿಮೆಯಾದದ್ದರಿಂದ ನೇರವಾಗಿ ಅವರ ಜೊತೆಗೆ ಸಂಭಾಷಣೆ ಮಾಡೋದಿಲ್ಲ ಅಷ್ಟೇ ದೇವರ ಸಾಮರ್ಥ್ಯದಲ್ಲೇನು ಕೊರತೆ ಇಲ್ಲ ಅರ್ಚಾವತಾರವದ್ಭೂಯಾತ್ ನರಾಣ ಮಾಂಸಚಕ್ಷುಷಾಂ ವೈಕುಂಠಾದಾಗತಂ ದಿವ್ಯಂ ವಿಮಾನಂತು ತಿರೋಹಿತಂ ಇದೀಗ ಕೇಳಿದಿರಿ ವೈಕುಂಠದಿಂದಲೇ ಬ್ರಹ್ಮಾದಿ ದೇವತೆಗಳು ಸ್ತುತಿ ಮಾಡುವಾಗ ತಪಸ್ಸು ಮಾಡುವಾಗ ವೈಕುಂಠದಿಂದಲೇ ಮಂದಿರ ಕೆಳಗಿಳಿದಿದೆ ದಿವ್ಯ ರತ್ನ ಖಚಿತವಾದಂತಹ ವೈಡೂರ್ಯಗಳಿಂದ ನಿರ್ಮಿತವಾದಂತಹ ಅದ್ಭುತವಾದ ವಿಮಾನ ಅದ್ಭುತವಾದ ಮಂದಿರ ವೈಕುಂಠದಿಂದಲೇ ಕೆಳಗಿಳೆದ್ದು ಇದು ಮಾಯವಾಗತ್ತೆ ಕಲಿಯುಗದಲ್ಲಿ ಇದು ಕಣ್ಣಿಗೆ ಕಾಣುವುದಿಲ್ಲ ಇರತ್ತೆ ಕಣ್ಣಿಗೆ ಕಾಣುವುದಿಲ್ಲ ಭಗವಂತ ಎಲ್ಲ ಕಡೆಗೆ ಸಂಚಾರ ಮಾಡಿದರೂ ಕಾಣೋದಿಲ್ಲ ಯಾರ ಜೊತೆಗೆ ಮಾತನಾಡೋದಿಲ್ಲ ರಾಜ ಮಹಾರಾಜರುಗಳು ಕಟ್ಟಿಸಿದ ಮಂದಿರದಲ್ಲಿ ವಾಸ ಮಾಡಿರ್ತಾನೆ ಆದರೆ ಏಕತ್ರ ಒಂದು ಕಡೆಗೆ ಸ್ಥಿರವಾಗಿರ್ತಾನೆ ನಾನಾ ತರಹದ ಜನರು ಪರಮಾತ್ಮನ ಅರ್ಚನೆಯನ್ನು ಮಾಡುತ್ತಾರೆ ವಿಮಾನ ಮಾತ್ರಂತೂ ಕಲವು ಕಾರಯಿಷ್ಯಂತಿ ಮಾನವಾಹ ಮಾನವ ನಿರ್ಮಿತವಾದ ವಿಮಾನದಲ್ಲಿ ಪರಮಾತ್ಮ ಇರ್ತಾನೆ ಕೆಲವೊಮ್ಮೆ ಕ್ಷತ್ರಿಯರು ಬ್ರಾಹ್ಮಣರು ವಲ್ಲಭರು ಹೀಗೆ ಬೇರೆ ಬೇರೆ ತರಹದ ಭಕ್ತರೆಲ್ಲ ಪರಮಾತ್ಮನ ಸೇವೆಯನ್ನು ಮಾಡುತ್ತಾರೆ ಎಷ್ಟೋ ಜನ ಪರಮಾತ್ಮನಿಗೆ ತಿರಸ್ಕಾರ ಮಾಡುವವರು ಇದ್ದಾರೆ ತಿರಸ್ಕಾರ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸ್ತಾರೆ ದುಃಖವನ್ನು ಅನುಭವಿಸ್ತಾರೆ ಸಜ್ಜನರು ಭಕ್ತರು ಸೇವೆಯನ್ನು ಮಾಡುತ್ತಾರೆ ಪರಮಾತ್ಮ ಮಾತ್ರ ಎಲ್ಲರನ್ನು ನೋಡುತ್ತಾನೆ ಎಲ್ಲರ ಪ್ರಾರ್ಥನೆಯನ್ನು ಕೇಳುತ್ತಾನೆ ಅವುಗಳೆಲ್ಲದಕ್ಕೂ ಸ್ಪಂದಿಸ್ತಾನೆ ತಾನು ನೇರವಾಗಿ ಮಾತನಾಡೋದಿಲ್ಲ ಸಾಕ್ಷಾತ್ ಪಶ್ಯನ್ ಹಿ ಸತ್ಸರ್ವಂ ಅಪಶ್ಯನ್ನಿವತಿ ಸಾಕ್ಷಾತ್ ಭಾಷಣ ಮೇಕಂತೂ ನಾಸ್ತಿ ತಸ್ಯ ತಪೋಧನಾ ಪರಂತು ಸರ್ವಮಸ್ತೇವ ನಿಗ್ರಹ ಅನುಗ್ರಹಾವಪೀ ಪಾಪ ಮಾಡಿದವರಿಗೆ ಮೋಸ ಮಾಡಿದವರಿಗೆ ನಿಗ್ರಹ ಸೇವೆ ಮಾಡಿದವರಿಗೆ ಅನುಗ್ರಹ ಇದನ್ನೆಲ್ಲ ಮಾಡ್ತಾನೆ ಇಷ್ಟು ಕಾಣಿಕೆಯನ್ನು ಹಾಕ್ತೇನೆ ಅಂತ ಬೇಡಿಕೊಂಡಿರ್ತಾನೆ ಹಾಕಲಿಲ್ಲ ಅಂದರೆ ಅವನ ಸರ್ವಸ್ವನಾಶ ಮಾಡ್ತಾನೆ ಹರಿಕೆಯನ್ನು ಬೇಡಿಕೊಂಡು ಸರಿಯಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡಿದಾಗ ಅದನ್ನು ತೀರಿಸಿದರೆ ಅವನಿಗೆ ಅನುಗ್ರಹವನ್ನು ಮಾಡುತ್ತಾನೆ ಹೀಗೆ ತನ್ನ ಸಾಮರ್ಥ್ಯವನ್ನೆಲ್ಲ ಪರಮಾತ್ಮ ತೋರಿಸ್ತಾನೆ ಕಲಿಯುಗ ಅಂತ ಜನ ಎಲ್ಲ ನಿಂದೆ ಮಾಡುತ್ತಾರೆ ಆದರೆ ಒಂದು ತಿಳಿಯಿರಿ ಕಲಿಯುಗದಲ್ಲಿ ಪರಮಾತ್ಮ ವಿಶೇಷವಾಗಿ ವರ ಕೊಡ್ತಾನೆ ಪೂರ್ವಯುಗಗಳಲ್ಲಿ ಬಹಳ ಸಾಧನೆ ಮಾಡಿದಾಗ ಸ್ವಲ್ಪ ಫಲ ಕೊಟ್ಟರೆ ಇಲ್ಲಿ ಸ್ವಲ್ಪ ಸಾಧನೆಗೆ ಫಲ ಬಹಳ ಅಧಿಕಂ ವರದಾನಂತು ಭವಿಷ್ಯತಿ ಯುಗೆ ಆದ್ದರಿಂದ ಕಲಿಯುಗದ ಮಹತ್ವ ಬಹಳ ಇದೆ ಕಲಿಯುಗವನ್ನು ಪ್ರಶಂಸೆ ಮಾಡುತ್ತಾರೆ ದೊಡ್ಡ ದೊಡ್ಡ ಜ್ಞಾನಿಗಳು ಅಲ್ಪದಾನೇನ ವೈಭಕ್ತ ಸ್ವಲ್ಪಯ ಪೂಜೆಯ ತಥಾ ಭವಿಷ್ಯತಿ ಪ್ರಸನ್ನಶ್ಚ ಸ್ಮೃತಿ ಮಾತ್ರೇಣ ಕೇಶವ ಸ್ವಲ್ಪ ದಾನ ಮಾಡಿದರೆ ಸಾಕು ಅಲ್ಪ ಪೂಜೆಯನ್ನು ಸಲ್ಲಿಸಿದರೆ ಸಾಕು ಅಷ್ಟೇಕೆ ಭಕ್ತಿಯಿಂದ ವೆಂಕಟೇಶ ವೆಂಕಟೇಶ ಶ್ರೀನಿವಾಸ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ರಕ್ಷಣೆ ಮಾಡಪ್ಪ ಅಂತ ಇದ್ದಲ್ಲಿಯೇ ಮನೆಯಲ್ಲಿ ಸ್ಮರಣೆ ಮಾಡಿದರೆ ಸಾಕು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಇದು ಆ ವೆಂಕಟೇಶ ದೇವರ ದಯೆ ಅವನ ಕಾರುಣ್ಯ ಡಣಾಮ್ ಗಮನ ಮಾತ್ರೇಣ ವೆಂಕಟಾಖ್ಯಗಿರಿಂ ಪ್ರತಿ ಪ್ರಸನ್ನ ಸ್ಯಾದ ಕ್ಷಿಪ್ರಂ ದಾಸ್ತಿ ಇಷ್ಟಂಚ ತದ್ ಬಹು ಅಪ್ರಾಕೃತನಾದಂತಹ ಆ ಭಗವಂತ ಪ್ರಾಕೃತರಂತೆ ವ್ಯವಹಾರ ಮಾಡುತ್ತಾನೆ ಏನೆಲ್ಲ ನೈವೇದ್ಯವನ್ನು ಅರ್ಪಣೆ ಮಾಡುತ್ತಾರೆ ಭಕ್ತರು ಪ್ರೀತಿಯಿಂದ ಅದನ್ನೆಲ್ಲ ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ ನಿತ್ಯ ತೃಪ್ತ ಯಾವ ಅಪೇಕ್ಷೆಯಿಲ್ಲ ನಿರಪೇಕ್ಷನಾಗಿದ್ದಾನೆ ಅನಾದಿ ಕಾಲದಿಂದ ಪರಿಪೂರ್ಣವಾದ ಆನಂದ ಇದೆ ಅವನಿಗೆ ಯಾವ ಭೋಗದಿಂದ ಹೊಸದಾಗಿ ಆನಂದ ಪಡೆಯಬೇಕಾದದ್ದಿಲ್ಲ ಆದರೂ ಇವ ಭೋಗಾಂಶ್ಚ ಭೋಕ್ಷತೆ ಪ್ರೀತಮಾನಸಃ ಉತ್ಸವಾನ್ ವಿವಿಧ ಇಷ್ಯಂತಿ ಮಾನವಾ ಮನುಷ್ಯರು ಕೊಡುವಂತಹ ಏನೆಲ್ಲ ನೈವೇದ್ಯ ಇದೆ ಆ ನೈವೇದ್ಯದೊಳಗಿನ ಸಾರಭಾಗವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಸ್ವಾಖ್ಯವಾದ ರಸವನ್ನು ಸ್ವೀಕಾರ ಮಾಡಿ ಆ ನೈವೇದ್ಯವನ್ನು ಅರ್ಪಣೆ ಮಾಡಿದಂತಹ ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಪರಮಾತ್ಮನ ಭಕ್ತರಾದಂತಹ ರಮಾಬ್ರಹ್ಮಾದಿ ದೇವತೆಗಳು ಅಲ್ಲಿರುವಂತಹ ಉಳದೆಲ್ಲ ಪರಿವಾರ ದೇವತೆಗಳು ಕೂಡ ಆ ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿದ ಮೇಲೆ ಶೇಷವನ್ನು ಅವರೂ ಕೂಡ ಸ್ವೀಕಾರ ಮಾಡಿ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡುತ್ತಾರೆ ನಿವೇದಿತಂ ಭಕ್ಷಗೇಯು ಮನುಷ್ಯಾಣ ಮಗೋಚರಃ ಯಾರೂ ಸ್ವೀಕಾರ ಮಾಡೋದಿಲ್ಲ ಸುಮ್ಮನೆ ನೈವೇದ್ಯವನ್ನು ಇಡೋದು ತರೋದು ಅಂತ ತಿಳಿಯಬೇಡಿ ನಿಮ್ಮ ಕಣ್ಣಿಗೆ ಕಾಣದಂತೆ ದೇವತೆಗಳು ಅವಶ್ಯವಾಗಿ ದೇವರೂ ಸ್ವೀಕಾರ ಮಾಡ್ತಾನೆ ದೇವತೆಗಳು ಕೂಡ ಅವರವರಿಗೆ ಯೋಗ್ಯವಾದ ಭಾಗವನ್ನು ಸ್ವೀಕಾರ ಮಾಡಿ ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತಾರೆ ಅಷ್ಟೇಕೆ ಎಷ್ಟು ಪ್ರೀತಿ ಪರಮಾತ್ಮನಿಗೆ ಮನುಷ್ಯರ ಮೇಲೆ ಅವರು ಮಾಡುವ ಅಲ್ಪ ಸೇವೆಗೆ ಇಷ್ಟು ಪ್ರಸನ್ನನಾಗಿ ಅನುಗ್ರಹ ಮಾಡ್ತಾನಲ್ಲ ನಾವು ಯಾಕೆ ಹೀಗೆ ಮನುಷ್ಯರಾಗಿ ಅವತಾರ ಮಾಡಬಾರದು ಅಂತ ಅಂತಾರಂತೆ ದೇವತೆಗಳು ಈ ಭಾರತ ದೇಶದಲ್ಲಿ ವೆಂಕಟಾಚಲದ ಸಾನ್ನಿಧ್ಯದಲ್ಲಿ ಸಮೀಪದಲ್ಲಿ ನಾವು ಯಾಕೆ ಅವತಾರ ಮಾಡಿ ವೆಂಕಟೇಶ ದೇವರನ್ನ ಈ ರೀತಿಯಲ್ಲಿ ಸೇವೆ ಮಾಡಬಾರದು ಅಂತ ಅದರ ತಾತ್ಪರ್ಯವನ್ನು ತಿಳಿಯಬೇಕು ಅಷ್ಟು ಪರಮಾತ್ಮ ಭಕ್ತರ ಮೇಲೆ ಕಾರುಣ್ಯವನ್ನು ತೋರ್ತಾನೆ ಅಂತ ಈ ಮಾತಿನ ಅಭಿಪ್ರಾಯ ಸ್ವಲ್ಪ ಧರ್ಮೇಣ ಸಂತುಷ್ಟ ಪುತ್ರಂ ಕ್ಷೇತ್ರಂ ಕಲತ್ರಕಂ ಆರೋಗ್ಯಂ ಭೂತಿಂ ಐಶ್ವರ್ಯಂ ಸ ಸತ್ವರಂ ಅಲ್ಪಧರ್ಮದಿಂದಲೇ ಆರೋಗ್ಯ ಐಶ್ವರ್ಯಾದಿಗಳನ್ನು ಆಯುಷ್ಯವನ್ನು ರಾಜ್ಯವನ್ನು ಎಲ್ಲವನ್ನೂ ಪರಮಾತ್ಮ ಕೊಡ್ತಾನೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಕಲಿಯುಗದಲ್ಲಿ ವಿಶೇಷವಾಗಿ ಈ ವೆಂಕಟಾಚಲದ ಪ್ರಸಿದ್ಧಿ ಬರ್ತದೆ ಬೇಕಾದಷ್ಟು ಕ್ಷೇತ್ರಗಳಿವೆ ಈ ಭಾರತ ದೇಶದಲ್ಲಿ ಅದರಲ್ಲಿಯೂ ಈ ವೆಂಕಟಾಚಲ ಬಹಳ ಪ್ರಸಿದ್ಧಿಗೆ ಬರ್ತದೆ ಕಲಯು ಕಲೌಯುಗೆತು ಸಂಪ್ರಾಪ್ತೆ ವೆಂಕ್ ವಿಶೇಷಾದ್ ವೆಂಕಟಾಚಲ ಪ್ರಖ್ಯಾತ ಅಧಿಕಂ ಭೂಮೌ ಭವಿಷ್ಯತಿ ತಪೋಧನಾ ಯಾಕೆ ಅಂದರೆ ಪರಮಾತ್ಮ ಇಲ್ಲಿ ವಿಶೇಷವಾಗಿ ಸಾನ್ನಿಧ್ಯವನ್ನು ತೋರಿಸ್ತಾರೆ ಎಲ್ಲ ಜಾತಿಯ ಜನ ಬರ್ತಾರೆ ಎಲ್ಲ ಧರ್ಮದ ಜನರೂ ಬರ್ತಾರೆ ಇಲ್ಲಿ ಸೇವೆಯನ್ನು ಮಾಡ್ತಾರೆ ಯಾವುದನ್ನು ಇವತ್ತು ಪ್ರತ್ಯಕ್ಷವಾಗಿ ನಾವು ಕಾಣ್ತಾ ಇದ್ದೇವೆ ಅದನ್ನು ಹೇಳುತ್ತದೆ ಲೆ ಸಂಕರ ಜಾತೀನ ಶ್ವಪಕಾಘಮ ಕಿರಾತ ಕಿರಾತಪುಲ್ಕಸಾದೀನಾಂ ಶೂದ್ರಾಣ ಇಂತಹ ಜಾತಿಯ ಜನರು ಭಗವಂತನ ಭಕ್ತರಲ್ಲ ಅಂತಲ್ಲ ಯಾವ ಜಾತಿಭೇದವಿಲ್ಲದಂತೆ ಲಿಂಗಭೇದವಿಲ್ಲದಂತೆ ಎಲ್ಲರೂ ಕೂಡ ಆ ಪರಮಾತ್ಮನ ಭಕ್ತರಾಗಿ ದಾಸರಾಗಿ ಸೇವೆಯನ್ನು ಮಾಡುತ್ತಾರೆ ಆರ್ಯಾಹ ತುರುಷ್ಕಾಹ ಮಾಲವ್ಯಾಹ ಗೌಡಾ ವಂಗಾಹ ಕಲಿಂಗಕಾಹ ಆಂಧ್ರಾಹ ಕರ್ನಾಟದೇಶೀಯ ಕೋಸಲೋದ್ಭೂತ ಮನುಷ ಉತ್ತರ ದೇಶದವರು ದಕ್ಷಿಣ ಭಾರತದವರು ಆರ್ಯರು ತುರುಷ್ಕರು ಬೇಕಾದಷ್ಟು ಜನ ಪರಮಾತ್ಮನ ಭಕ್ತರಿದ್ದಾರೆ ಅಂತ ನೋಡ್ತೇವೆ ಇವತ್ತಿಗೂ ಕೂಡ ಅಂತಹ ಅನೇಕ ಭಕ್ತರು ಶ್ರೀನಿವಾಸನ ಸೇವೆಯನ್ನು ಮಾಡೋದು ಆಂಧ್ರ ಕರ್ನಾಟಕ ಮೊದಲಾದ ಎಲ್ಲ ದೇಶಗಳಿಂದ ತಮಿಳುನಾಡು ವಿವಿಧ ದೇಶಗಳು ಅಂಗವಂಗ ಕಲಿಂಗಾದ ದೇಶಗಳಿಂದ ಎಲ್ಲರೂ ಕೂಡ ಬರ್ತಾರೆ ಬೇರೆ ಬೇರೆ ದ್ವೀಪಗಳಿಂದ ಬರ್ತಾರೆ ಮತಾಂತರ ಪ್ರವಿಷ್ಟಾನಾಂ ಅಪಿ ಭಕ್ತಿರ್ಭವಿಷ್ಯತಿ ಮತಾಂತರ ಆದಂತಹ ಜನರು ಕೂಡ ಸ್ವಭಾವತಃ ಭಗವಂತನಲ್ಲಿ ವೆಂಕಟೇಶ ದೇವರಲ್ಲಿ ಭಕ್ತಿಯನ್ನು ಮಾಡುವವರಿದ್ದಾರೆ ಇಷ್ಟು ಪರಮಾತ್ಮನ ಆಕರ್ಷಣೆ ಇದೆ ದೇವರು ಇಂಥ ಕಲಿಯುಗ ಘೋರವಾದ ಕಲಿಯುಗ ಪಾಪಿಷ್ಠ ಜನ ಬೇಕಾದಷ್ಟು ಇದ್ದಾರೆ ಇಷ್ಟಿದ್ದರೂ ಸಜ್ಜನರು ಇನ್ನೂ ಕೆಲವರಿದ್ದಾರೆ ಅಂಥವರ ಉದ್ಧಾರ ಆಗಲಿ ಅವರ ಮನಸ್ಸನ್ನು ಸೆಳೆದು ಮತಾಂತರ ಆದ ಜನರನ್ನು ಕೂಡ ತನ್ನ ಆಕರ್ಷಣೆಯಿಂದ ತನ್ನ ಹತ್ತಿರ ಸೆಳೆದು ಅವರಿಗೆ ಭಕ್ತಿಯನ್ನು ಕೊಟ್ಟು ಪರಮಾತ್ಮ ಉದ್ಧಾರವನ್ನು ಮಾಡುತ್ತಾನೆ ಇದು ವೆಂಕಟೇಶ ದೇವರ ದೊಡ್ಡದಾದಂತಹ ಕಾರುಣ್ಯ ಎಂಬುದಾಗಿ ವರಹ ಪುರಾಣ ವರ್ಣನೆ ಮಾಡುತ್ತೆ ಈ ರೀತಿ ಆ ವೆಂಕಟೇಶ ದೇವರ ಮಹಿಮೆಯಿದೆ ಶೌನಕಾದಿಗಳೇ ಏನು ಹೇಳಲಿ ವೆಂಕಟೇಶಾತ್ಪರೋ ದೇವೋ ನಾಸ್ತಿ ಶರಣಂಭುವಿ ವೆಂಕಟೇಶ ಸಮೋ ದೇವೋ ನಾಸ್ತಿ ನಾಸ್ತಿ ಮಹೀತಲೇ ವೆಂಕಟೇಶ ದೇವರಿಗಿಂತಲೂ ಉತ್ತಮವಾದ ಶರಣಾಗತ ರಕ್ಷಕನಾದ ದೇವ ಇನ್ನೊಬ್ಬನಿಲ್ಲ ಸರ್ವೋತ್ತಮನಾದ ವ್ಯಕ್ತಿ ಮತ್ತೊಬ್ಬನಿಲ್ಲ ಸರ್ವೋತ್ತಮ ಸರ್ವೋತ್ತಮನಾದ ದೇವರು ಶ್ರೀಮನ್ನಾರಾಯಣ ವೆಂಕಟೇಶ ಎಂಬುದಾಗಿ ಸೂತಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ ಅದರಂತೆ ವೆಂಕಟಾಚಲ ಹೇಗೆ ಶ್ರೇಷ್ಠ ವೆಂಕಟೇಶ ದೇವರು ಸರ್ವೋತ್ತಮ ಅವನ ಸ್ಥಾನವಾದ ವೆಂಕಟಾಚಲ ಇದು ಶ್ರೇಷ್ಠ ಸ್ವಾಮಿ ಪುಷ್ಕರಣಿ ತೀರ್ಥ ಇದು ಅತ್ಯಂತ ಶ್ರೇಷ್ಠವಾದಂತಹ ತೀರ್ಥ ದೇವರಿಗೆ ಏನು ಕಡಿಮೆ ಇದೆ ಭೂಮಿ ಭೂಮಿರಾಪೋ ನಲೋ ವಾಯು ಖಂ ಮನೋಬುಧಿರ ಚಹಂಕಾರ ಇಂ ಮೇ ಭಿನ್ನ ಪ್ರಕೃತಿರಷ್ಟ ಸಮಗ್ರವಾದ ಭೂಮಿ ನೀರು ಅಗ್ನಿ ವಾಯು ಆಕಾಶ ಎಲ್ಲವೂ ಕೂಡ ಪಂಚಮಹಾಭೂತ ಅಹಂಕಾರ ತತ್ವ ಮಹತ್ತತ್ವ ಎಲ್ಲವೂ ಭಗವಂತನ ಅಧೀನಾ ಇಡೀ ಬ್ರಹ್ಮಾಂಡೇ ಭಗವದಧೀನ ಒಂದು ಬ್ರಹ್ಮಾಂಡ ಅಲ್ಲ ಹಿಂದೆ ಅನಂತ ಬ್ರಹ್ಮಾಂಡಗಳ ಸೃಷ್ಟಿ ಮಾಡಿದ್ದಾನೆ ಪ್ರಲಯವಾಗಿದೆ ಈಗ ಬ್ರಹ್ಮಾಂಡ ಒಂದಿದೆ ಮತ್ತಿನ್ನು ಮುಂದೆ ಅನಂತ ಬ್ರಹ್ಮಾಂಡಗಳು ಒಂದಾದ ಮೇಲೊಂದು ಬರಲಿಕ್ಕಿವೆ ಇಂತಹ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಸ್ವಾಮಿ ಭಗವಂತನಿಗೆ ಏನು ಕೊರತೆ ಲಕ್ಷ್ಮೀಪತಿ ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯ ಪತಿ ಧನಾಧಿಪತಿಯಾದ ಕುಬೇರ ಇವನ ದಾಸ ಇಂತಹ ಪರಮಾತ್ಮನಿಗೆ ಧನದ ಆಶಯೇ ಆದರೆ ಲೋಕ ವಿಡಂಬನೆ ಮಾಡ್ತಾನೆ ಪರಮಾತ್ಮ ಲೌಕಿಕರಂತೆ ನೀವಿಷ್ಟು ಧನ ಕೊಟ್ಟರೆ ನಿಮಗೆ ಫಲವನ್ನು ಕೊಡ್ತೇನೆ ನೀವು ಕೊಡಲಿಲ್ಲ ಅಂದರೆ ಫಲ ಕೊಡೋದಿಲ್ಲ ನೀವು ಹರಕೆ ಹೊತ್ತು ಹುಂಡಿಯಲ್ಲಿ ಕಾಣಿಕೆ ಹಾಕಿದರೆ ನಾನು ಫಲ ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ ಇದು ಭಗವಂತನ ಲೀಲೆ ಭಕ್ತರಿಗೆ ಸೇವೆಗೊಂದು ಅವಕಾಶ ಕೊಡ್ತಾನೆ ನಾನು ನಿತ್ಯ ತೃಪ್ತ ನಿಮ್ಮಿಂದ ಯಾವ ಸೇವೆಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರೆ ಭಕ್ತರ ಏನು ಸೇವೆ ಮಾಡದೆ ಉದ್ಧಾರ ಇಲ್ಲ ಸೇವೆಗೆ ಅವಕಾಶ ಇಲ್ಲ ಕಾರಣ ಅವನಿಗೆ ಕೊರತೆ ಇಲ್ಲ ಕೊರತೆ ಇಲ್ಲದ ಭಗವಂತನಿಗೆ ಸೇವೆ ಮಾಡುವುದಕ್ಕೆ ಅವಕಾಶವಿಲ್ಲದೆ ಬಂಧನದಿಂದ ಕಷ್ಟದಿಂದ ಉದ್ಧಾರ ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆ ಇದ್ದ ಜೀವರು ಏನು ಮಾಡಬೇಕು ಅಂತ ತೋಚದಿರುವಾಗ ನಿತ್ಯ ತೃಪ್ತನಾದರೂ ನಿರಪೇಕ್ಷನಾದರೂ ಭಗವಂತ ಕೊಡಿ ನೀವು ಕೊಟ್ಟರೆ ನಿಮಗೆ ಅನುಗ್ರಹ ಮಾಡುತ್ತೇನೆ ಅಂತ ಹೇಳಿ ಕೇಳಿ ತೆಗೆದುಕೊಂಡು ಅನುಗ್ರಹವನ್ನು ಮಾಡ್ತಾನೆ ಅಂತ ಪುರಾಣ ಹೇಳುತ್ತೆ ನೋಡಿ ದ್ರವ್ಯಾರ್ಜನಪರೋ ನಿತ್ಯಂ ಭವಿಷ್ಯತಿ ಕಲೋಯುಗೇ ದುಡ್ಡು ಸಂಪಾದನೆ ಮಾಡ್ತಾನಂತೆ ದೇವರು ಅನುಗ್ರಹಾಯ ಲೋಕಾನ ಸ್ವಾರ್ಥಕ್ಕಾಗಿ ಅಲ್ಲ ಲೋಕದ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಕಾಮೈಃ ಪೂರ್ಣೋಪಿ ಸರ್ವ ಇದ್ರವ್ಯಂ ತ್ಯ ಮಮ ಸಂಪ್ರತಿ ತವಾಭೀಷ್ಟಮಹಂ ದಾಸ್ಯೆ ದಾಸ್ ಇತ್ಯ ಚಬ್ರವನ್ ನೀನಿಷ್ಟು ಹಣ ಕೊಡು ನಿನ್ನ ಸಂಪತ್ತನ್ನು ಪೂರ್ಣ ನಿನ್ನ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತೇನೆ ಅಂತ ಜ್ಞಾನಿಗಳ ಮೂಲಕವಾಗಿಯೋ ಕನಸಿನಲ್ಲಿಯೋ ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ಸೂಚನೆಯನ್ನು ಕೊಟ್ಟು ಅವನಿಂದ ಸ್ವೀಕಾರ ಮಾಡಿಸಿಕೊಂಡು ಅನುಗ್ರಹ ಮಾಡ್ತಾನೆ ಈ ರೀತಿ ಈ ಪರಮಾತ್ಮನ ಕಾರುಣ್ಯ ಇದೆ ಕಲಿಯುಗದಲ್ಲಿ ದೇವರು ತೋರುವ ಮಹಿಮೆ ಹೇಗೆ ಅಂತ ಕೇಳಿದಿರಲ್ಲ ಮುನಿಗಳೇ ಈ ರೀತಿ ಪರಮಾತ್ಮನ ಲೀಲೆಗಳಿರುತ್ತೆ ಕಲಿಯುಗದಲ್ಲಿ ಆದರೆ ಒಂದು ಮಾತ್ರ ಸತ್ಯ ಏನಿದ್ದರೂ ಗುರುಗಳ ಅನುಗ್ರಹದಿಂದಲೇ ಭಗವಂತನ ಅನುಗ್ರಹವಾಗೋದು ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಅನುಗ್ರಹ ಇಲ್ಲದೆ ಪರಮಾತ್ಮನ ಅನುಗ್ರಹವಾಗೋದಿಲ್ಲ ಅನ್ನೋದು ಮಾತ್ರ ಸತ್ಯ ಇದರ ಬಗ್ಗೆ ನೀವು ಚೆನ್ನಾಗಿ ನಮಗೆ ತಿಳಿಸಿಕೊಡಬೇಕು ಅಂತ ಋಷಿಗಳು ಮತ್ತೆ ಸೂತರಿಗೆ ಕೇಳಿದಾಗ ಸೂತರು ಹೇಳ್ತಾ ಇದ್ದಾರೆ ಸಾಕ್ಷಾತ್ ವರಹದೇವರು ವರಹ ಪುರಾಣವೇ ಇದು ವರಾಹದೇವರು ಧರಣೀದೇವಿಗೆ ದೇವಿಗೆ ಗುರುಗಳ ಮಹತ್ವ ಏನು ಅಂತ ತಿಳಿಸಿಕೊಟ್ಟದ್ದನ್ನು ನಿಮ್ಮ ಮುಂದೆ ನಾನು ತಿಳಿಸಿಕೊಡ್ತೇನೆ ಕೇಳಿ ಅಂತ ಸೂತರು ಹೇಳ್ತಾ ಇದ್ದಾರೆ ನೋಡಿ ವೈಷ್ಣವ ಧರ್ಮ ಗುರುಗಳ ಭಕ್ತಿಯನ್ನು ಮಾಡುವ ಈ ಮಾರ್ಗದಲ್ಲಿ ಪ್ರಧಾನವಾದ ವಸ್ತು ಅದು ಶ್ರದ್ಧೆ ವಿಶ್ವಾಸ ಎಷ್ಟು ವಿಶ್ವಾಸವನ್ನು ಗುರುಗಳಲ್ಲಿ ಮಾಡ್ತಾನೋ ಅಷ್ಟು ಫಲವನ್ನು ಅನುಭವಿಸ್ತು ಗುರುಗಳಲ್ಲಿ ವಿಶ್ವಾಸ ಮಾಡುವುದರಲ್ಲಿ ಕೊರತೆಯಾದರೆ ಫಲ ಕಡಿಮೆ ಸಿಗಬಹುದು ದೇವರಲ್ಲಿ ವಿಶ್ವಾಸ ಮಾಡದಿದ್ದರೆ ಫಲ ಸಿಗದೇ ಇರಬಹುದು ವಿಶ್ವಾಸ ಫಲದಾಯಕ ತೈಷ್ಣವಧರ್ಮಾ ವಿಶ್ವಾಸಸ್ತು ಪರಾಗತಿ ಯಾವಾನಪಿ ಚ ವಿಶ್ವಾಸ ತಾವತಿ ಸಿದ್ಧಿರೀರಿತ ಎಷ್ಟು ಶ್ರದ್ಧೆ ವಿಶ್ವಾಸಗಳಿಂದ ನಾನು ಗುರುಗಳನ್ನು ಅನುಸರಣೆ ಮಾಡುತ್ತಾನೋ ಗುರುಗಳ ಮಾತನ್ನು ನಂಬುತ್ತಾನೋ ಅಷ್ಟು ಅವನಿಗೆ ಫಲ ಸಿಗುತ್ತೆ ಗುರುರೇವ ಪರೋಧರ್ಮ ಗುರುರೇವ ಪರಾಗತಿ ಪಾಪಂ ಕ್ಷಪಯತಿ ಕ್ಷಿಪ್ರಂ ಗುರುರೇವ ಆತ್ಮಪಾವನಃ ಆತ್ಮಭಾವನ ಗುರುಗಳ ಸೇವೆ ಮಾಡುವುದೇ ಶ್ರೇಷ್ಠವಾದ ಧರ್ಮ ಧರ್ಮವನ್ನು ಅನುಷ್ಠಾನ ಮಾಡಿದರೆ ಗುರುಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನೇ ಉತ್ತಮವಾದ ಗತಿಯನ್ನು ಜ್ಞಾನವನ್ನು ಕೊಡ್ತಾನೆ ಮೊದಲು ಆ ಜ್ಞಾನವನ್ನು ಚೆನ್ನಾಗಿ ಪಡೆದುಕೊಂಡು ಸಾಧನೆ ಮಾಡಿದರೆ ಮುಂದೆ ಉತ್ತಮವಾದ ಗತಿಯನ್ನು ಮೋಕ್ಷವನ್ನೇ ಕೊಡ್ತಾನೆ ಈ ಅರ್ಥದಲ್ಲಿ ಗುರುರೇವ ಪರಾಗತಿ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಗುರುಗಳ ಸೇವೆಯನ್ನು ಮಾಡಬೇಕು ತಸ್ಮಾತ್ ಸರ್ವಪ್ರಯತ್ನೇನ ವಿಶ್ವಸೇತ್ ಪರಮಂ ಗುರುಂ ಈ ರೀತಿ ತನ್ನ ಗುರುಗಳು ಪರಮಗುರುಗಳು ಈ ಕ್ರಮದಲ್ಲಿ ಮೂಲ ಗುರುವಾದ ಪರಮಾತ್ಮ ಜಗದ್ಗುರು ಉಣಾಮ ಗುರು ಮಂಜಸೈವ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರು ಗುರುಮಂಜಸೈವ ವಿಶೇಷ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವ ವಿಚಾಹಮೇವ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಪಾರಂಪರ್ಯಕ್ರಮದ ವಿಷ್ಣು ಸರ್ವಾಪರೋ ಗುರು ಗುರುಗಳಿಗೆ ಗುರುಗಳು ಅವರ ಗುರುಗಳು ಈ ರೀತಿ ಕೊನೆಗೆ ಮೂಲ ಗುರುವಾಗಿ ಬ್ರಹ್ಮದೇವರಿಗೂ ಗುರುವಾಗಿ ಇರುವಂತಹ ಸರ್ವೋತ್ತಮ ಗುರು ಅವನು ಸಾಕ್ಷಾತ್ ಭಗವಂತ ವೇದವ್ಯಾಸ ರೂಪಿಯಾದಂತಹ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ಸರ್ವಗುರು ಅಂತಹ ಮೂಲ ಗುರುವಾದ ಆ ಪರಮಾತ್ಮನನ್ನು ಭಜಿಸಬೇಕು ಆ ಭಗವಂತನಿಂದ ರಚಿತವಾದ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ನೋಡಿ ನಿನ್ನೆ ದಿವಸ ಕೇಳಿದಿರಿ ವೇದವ್ಯಾಸದೇವರ ಆವಾಹನ ವೇದವ್ಯಾಸದೇವರ ಸ್ಮರಣೆ ಇವತ್ತೂ ಕೂಡ ವೇದವ್ಯಾಸದೇವರ ಪೂಜೆ ವೇದವ್ಯಾಸದೇವರ ಸ್ಮರಣೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ ವೇದವ್ಯಾಸದೇವರಿಗೆ ಕರಾವಲಂಬನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಯಾದವಾರ್ಯರು ತರ್ಕಾಭಯೇತ ವರತಾತ ಶುಕ್ಯ ಕೀಟ ರಾಜ್ಯ ಪ್ರದಾಘಟ ಸಂಘಟಕಾತ್ಮದೇ ಆತ್ಮಶಕ್ತೆ ಕೃತ್ಯಾರ್ಥಿ ಹನ್ ಪ್ರಣತಾಲಂಶಕಾರಿನ್ ವಾಸಿಷ್ಠಕೃಷ್ಣ ಮಮ ದೇಹಿ ಕರಾವಲಂಬ ವರಹಪುರಾಣ ಕರಾವಲಂಬನವನ್ನೇ ಹೇಳ್ತಾ ಇದೆ ನೋಡಿ ಶಾಸ್ತ್ರಹಸ್ತೇನ ಸಂಸಾರ ಮಗ್ನಾನ್ ಉದ್ಧರತೆ ಜನಾನ್ ಯಾದವಾರ್ಯರು ಕರಾವಲಂಬನದ ಪ್ರಾರ್ಥನೆ ಮಾಡಿದರೆ ಕರಾವಲಂಬನವನ್ನು ವರಹದೇವರು ಹೇಳ್ತಾ ಇದ್ದಾರೆ ಶ ಪರಮಾತ್ಮ ಕೈಕೊಟ್ಟು ಭಕ್ತರನ್ನು ಉದ್ಧಾರ ಮಾಡುತ್ತಾನಂತೆ ಗುರುವಾದ ವೇದವ್ಯಾಸ ರೂಪಿಯಾದ ಹಯಗ್ರೀವಾದ ರೂಪಿಯಾದ ಜ್ಞಾನಪ್ರದನಾದಂತಹ ಕಪಿಲ ದತ್ತಾತ್ರೇಯಾದಿ ರೂಪಿಯಾದ ಪರಮಾತ್ಮ ಭಕ್ತರನ್ನು ಉದ್ಧಾರ ಮಾಡುತ್ತಾನೆ ಅಂದರೆ ಹೇಗೆ ಉದ್ಧಾರ ಮಾಡ್ತಾನೆ ಕೈ ಕೊಟ್ಟು ಕೈಯಲ್ಲಿ ಕೈ ಕೊಡ್ತಾನೆ ನಮಗೆ ಕೊಡೋದಿಲ್ವಲ್ಲ ಅಂದರೆ ವರಹ ಪುರಾಣ ಹೇಳುತ್ತದೆ ಶಾಸ್ತ್ರ ಹಸ್ತೇನ ಸಂಸಾರ ಮಗ್ನಾನುದ್ಧರತೆ ಜನಾನ್ ದೇವರು ಕೊಡುವ ಹಸ್ತ ಅಂದರೆ ಶಾಸ್ತ್ರಗಳೇ ಅವನ ಹಸ್ತ ಅವನ ಹಸ್ತದಿಂದ ರಚಿತವಾದಂತಹ ಮುಖದಿಂದ ಉಪದಿಷ್ಟವಾದಂತಹ ಅರ್ಥಾತ್ ಹಸ್ತದಿಂದ ರಚಿತವಾದ ಲಿಖಿತವಾದ ಏನು ಶಾಸ್ತ್ರ ಇದೆ ಆ ಶಾಸ್ತ್ರವೆಂಬ ಹಸ್ತವನ್ನೇ ಕೊಟ್ಟು ಪರಮಾತ್ಮ ಸಂಸಾರದಲ್ಲಿ ಮಗ್ನರಾದಂತಹ ಜನರನ್ನು ಮೇಲೆತ್ತಿ ಉದ್ಧಾರ ಮಾಡ್ತಾನೆ ಸಾಗರದಲ್ಲೊಳಗೆ ಮುಳುಗಿದವರನ್ನು ಅಂತ ಅಂತಹ ಪರಮಾತ್ಮನಿಗೆ ಶರಣು ಹೋಗಬೇಕು ನಿಜವಾದ ಗುರುಗಳು ಯಾರು ಯಾರು ಚೆನ್ನಾಗಿ ಶಾಸ್ತ್ರಗಳನ್ನು ತಿಳಿದಿದ್ದಾರೆ ಶಾಸ್ತ್ರಕ್ಕನುಗುಣವಾಗಿ ಯುಕ್ತಿಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಯುಕ್ತಿಗಳನ್ನು ಧರ್ಮಾಧರ್ಮಗಳನ್ನು ತಿಳಿದುಕೊಂಡವರು ತಪಸ್ಸನ್ನು ಮಾಡುವವರು ಪರಮಾತ್ಮರಲ್ಲಿ ದೃಢವಾದ ಭಕ್ತಿ ಇದ್ದವರು ತಪೋನಿಷ್ಠ ಬ್ರಹ್ಮನಿಷ್ಠ ವೇದಾಧ್ಯಯನಾದಿ ಸಂಪನ್ನರು ಅಹಂಕಾರ ಮಮಕಾರಗಳನ್ನು ತೊರೆದ ತೊರೆದವರು ಇಂದ್ರಿಯ ನಿಗ್ರಹಾದಿಗಳಿರುವಂತಹ ಕಾಮಕ್ರೋಧಾದಿ ದೋಷಗಳಿಂದ ರಹಿತರಾದವರು ಯಾರೋ ಗುರುರುತ್ಯುಚ್ಚತೆಯಸ್ತು ಅಂಥವರಿಗೆ ನಿಜವಾದಂತಹ ಗುರು ಎಂಬುದಾಗಿ ಕರೆಯಬೇಕು ಅಂತ ಗುರುಗಳ ಲಕ್ಷಣವನ್ನು ತಿಳಿಸ್ತಾರೆ ಇಂತಹ ಗುರುಗಳನ್ನು ಶರಣು ಹೋಗಬೇಕು ಸಂಸಾರದಲ್ಲಿ ವೈರಾಗ್ಯ ಬಂದಿದೆ ಸಾಕಿನ್ನು ಮೋಕ್ಷವನ್ನು ಹೊಂದಬೇಕು ಅಂತ ಅಪೇಕ್ಷೆ ಇದೆ ಅಂದರೆ ಅತಃ ಪರಮ ನಿರ್ವೈರ ಸರ್ವ ಜಂತುಸು ಸಮಾಶ್ರಯೇತ್ ಗುರುಂಭಕ್ ಯ ಮಹಾ ವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ ಸಂಸಾರದಲ್ಲಿ ಪೂರ್ಣವಾದ ವೈರಾಗ್ಯವನ್ನು ತಾಳಿ ಗುರುಗಳ ಪಾದದ ಮೇಲೆ ಭಾರವನ್ನು ಹಾಕಿ ನೀವೇ ಗತಿ ನೀವೇ ಉದ್ಧಾರ ಮಾಡಬೇಕು ಅಂತ ಗುರುಗಳಿಗೆ ಶರಣ ಹೋದರೆ ಗುರುಗಳು ಉದ್ಧಾರವನ್ನು ಮಾಡುತ್ತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಈ ಶ್ಲೋಕ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಗುರುಸ್ತೋತ್ರದಲ್ಲಿಯೂ ಉಂಟು ಬಹಳ ಉತ್ತಮವಾದಂತಹ ಶ್ಲೋಕ ತೀರ್ಥ ಶ್ರೀಪಾದಂಗಳವರ ಜೀವನ ಚರಿತ್ರೆಯಲ್ಲಿ ಸತ್ಯನಾಥ ಮಹಾತ್ಮ ರತ್ನಾಕರದಲ್ಲಿ ಈ ಶ್ಲೋಕದ ಉದ್ಧರಣವನ್ನು ಮಾಡುತ್ತಾರೆ ಸತ್ಯನಾ ತೀರ್ಥ ಶ್ರೀಪಾದಂಗಳವರು ಕಾಶಿ ಯಾತ್ರೆಗೆ ಅಂತ ಹೋಗಿರ್ತಾರೆ ಕಾಶಿ ಯಾತ್ರೆಗೆ ಹೋದಂತಹ ಸಂದರ್ಭ ಫಾಲ್ಗುಣ ಕೃಷ್ಣ ಸಪ್ತಮಿ ಆ ತಿಥಿಯಂದು ಕಾಶಿಗೆ ಅಂತ ಹೊರಡುತ್ತಾರೆ ಹೊರಟಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕೆಲವು ಜನ ಇವರ ಹತ್ತಿರ ಬಂದು ದುಡ್ಡು ಕಿತ್ತಿಕೊಳ್ಳಬೇಕು ಅನ್ನುವ ಪ್ರಯತ್ನ ಮಾಡುತ್ತಾರೆ ಯಾರೋ ಇವರ ಬಗ್ಗೆ ಹೋಗಿ ಅವರ ಕಿವಿಯನ್ನು ಚುಚ್ಚುತ್ತಾರೆ ಬಹಳಷ್ಟು ಹಣ ಇದೆ ಇವರನ್ನು ನೀವು ವಶಕ್ಕೆ ತೆಗೆದುಕೊಂಡರೆ ನಿಮಗೆ ಬೇಕಾದಷ್ಟು ಹಣ ಸಿಗತ್ತೆ ಅಂತ ಅದನ್ನು ಕೇಳಿದಂತಹ ಒಬ್ಬ ಅಧಿಕಾರಿ ಅವನ ನಿಜವಾದ ಹಣ ವಸೂಲು ಮಾಡುವ ಟ್ಯಾಕ್ಸ್ ವಸೂಲು ಮಾಡುವ ಅಧಿಕಾರಿ ಅಲ್ಲ ಆದರೆ ಹಣ ಸಿಗತ್ತೆ ಎನ್ನುವ ದುರಾಶೆಗೆ ಏನೋ ಹೆದರಿಸಿ ಬೆದರಿಸಿ ಇವರಿಂದ ಹಣ ಕಿತ್ತಿಕೊಳ್ಳಬೇಕು ಅಂತ ಬಂದ ನೀವು ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಹಾಗೆ ಹೀಗೆ ಅಂತ ಏನು ಮಾಡಬೇಕು ತೋಚಲಿಲ್ಲ ಸತ್ಯಾಭಿನವ ತೀರ್ಥರಿಗೆ ಅಪರಿಚಿತವಾದಂತಹ ಈ ಪ್ರದೇಶ ಇವರ ಭಾಷೆ ಗೊತ್ತಾಗೋದಿಲ್ಲ ಏನು ಕೇಳ್ತಾರೋ ಏನು ಹೇಳ್ತಾರೋ ಏನು ಮಾಡಬೇಕು ಆಗ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಏನೂ ಚಿಂತೆ ಮಾಡಲಿಲ್ಲ ಈ ಶ್ಲೋಕವನ್ನು ಪಠನ ಮಾಡಿದ್ದಾರೆ ಎರಡು ಬಾರಿ ಸಮಾಶ್ರಯೇತ್ ಗುರುಂಭಕ್ತ್ಯ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಈ ಶ್ಲೋಕವನ್ನು ಎರಡು ಬಾರಿ ಪಠನ ಮಾಡಿ ಗುರುಗಳಾದ ಸತ್ಯನಾಥ ತೀರ್ಥರ ಸ್ಮರಣೆಯನ್ನು ಮಾಡಿದ್ದಾರೆ ನನಗೇನು ಗೊತ್ತಾಗ್ತಾ ಇಲ್ಲ ಇವರೆಲ್ಲ ಪೀಡೆ ಕೊಡ್ತಾ ಇದ್ದಾರೆ ನಾವು ಯಾತ್ರೆ ಮಾಡಿ ಸಾಧನೆ ಮಾಡಿಕೊಳ್ಳಬೇಕು ಅಂತ ನಾವು ಬಂದರೆ ಮಧ್ಯದಲ್ಲಿ ಈ ತರಹ ವಿಘ್ನ ಮಾಡ್ತಾ ಇದ್ದಾರೆ ಜನ ಏನು ಮಾಡಬೇಕು ಅಂತ ಇಷ್ಟೇ ಇಷ್ಟು ಚಿಂತೆಯನ್ನು ಇಷ್ಟು ಚಿಂತನವನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಹತ್ತಿರದಲ್ಲಿ ಮಂತ್ರಾಕ್ಷತೆಯ ಜೊತೆಗೆ ಹಣ್ಣಿತ್ತು ಒಂದು ಹಣ್ಣ ತೆಗೆದು ಅವನ ಕೈಯಲ್ಲಿ ಕೊಟ್ಟಿದ್ದ ನಿಮ್ಮ ಹತ್ರ ಇದ್ದ ಹಣ ಎಲ್ಲ ಕೊಟ್ರೇ ಹೋಗ್ತೇನೆ ಇಲ್ಲದೇ ಇದ್ದರೆ ಹೋಗೋದಿಲ್ಲ ಅಂತ ಉಗ್ರವಾದ ಭಾಷೆಯಲ್ಲಿ ಉಗ್ರವಾದ ವೇಷದಿಂದ ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಹೆದರಿಸಲಿಕ್ಕೆ ಬಂದ ಆ ವ್ಯಕ್ತಿ ಏನಿಲ್ಲದ ಚಿಕ್ಕ ಮಗುವಿಗೆ ಒಂದು ಹಣ್ಣು ಕೊಟ್ಟರೆ ಇಸ್ಕೊಂಡು ಓಡಿ ಹೋಗೋ ಹಾಗೆ ಕೈಯಲ್ಲಿ ಹಣ್ಣು ಕೊಟ್ಟರೆ ಏನು ಮಾಯ ಆಯಿತೋ ಅವನಿಗೆ ಗೊತ್ತಿಲ್ಲ ಹೋಗಿಬಿಟ್ಟ ಅಷ್ಟೇ ಸತ್ಯನಾಥ ತೀರ್ಥರ ಮಹಿಮೆ ಏನು ಅದ್ಭುತ ಅಂತ ಸತ್ಯಾಭಿನವ ತೀರ್ಥರು ವರ್ಣನೆ ಮಾಡ್ತಾರೆ ಕೇವಲ ಎರಡು ಬಾರಿ ಗುರುಗಳ ಸ್ಮರಣೆ ಮಾಡಿದ್ದಕ್ಕೆ ಈ ಶ್ಲೋಕ ಹೇಳಿ ಈ ರೀತಿ ಬಂದ ಆಪತ್ತು ಪರಿಹಾರ ಆಯಿತು ಮುಂದೆ ನಿರಾತಂಕವಾಗಿ ತಾವು ಯಾತ್ರೆಯನ್ನು ಮಾಡ್ತಾರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಆ ಅಧಿಕಾರಿ ಹೊರಗೆ ಹೋದದ್ದೇ ತಡ ನಿಜವಾದ ಈ ತೆರಿಗೆ ವಸೂಲು ಮಾಡುವಂತಹ ಅಧಿಕಾರಿಗಳಿರ್ತಾರಲ್ಲ ಆ ಮಾರ್ಗದಲ್ಲಿ ಕರವನ್ನು ತೆಗೆದುಕೊಳ್ಳುವ ಅಧಿಕಾರಿಗಳು ಆ ಅಧಿಕಾರಿಗಳು ನೋಡ್ತಾರೆ ನಿಜವಾದ ರಾಜದೂತರು ನೀನು ಯಾರು ಇಲ್ಲಿ ಬಂದು ಹಣಕ್ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದಿ ನೀನು ಬಂದು ಹೆದರಿಸಿ ಹೋದದ್ದಕ್ಕೆ ನಿನಗಂತೂ ಸಿಕ್ಕಿಲ್ಲ ನಮಗೂ ಇಲ್ಲ ನಿನಗೂ ಇಲ್ಲ ನಮಗೆ ರಾಜರು ಇಲ್ಲಿ ಒಪ್ಪಿಸಿದ್ದಾರೆ ನಿಲ್ಲೋದಕ್ಕೆ ನೀನು ಮೋಸ ಮಾಡಿ ಹಣಕ್ಕಿತ್ತುಕೊಳ್ಳುವುದಕ್ಕೆ ಬಂದಂತಹ ಕಳ್ಳ ನೀನು ಅಂತ ಕಾಲಿನಲ್ಲಿರುವ ಚಪ್ಪಲಿಯನ್ನು ತೆಗೆದುಕೊಂಡು ಚೆನ್ನಾಗಿ ಹೊಡೆದು ಅವನನ್ನು ಓಡಿಸಿದ್ದಾರೆ ಗುರುಗಳಿಗೆ ಮೋಸ ಮಾಡುವುದಕ್ಕೆ ಬಂದಂತಹ ವ್ಯಕ್ತಿಗೆ ಈ ರೀತಿ ಬೇರೆ ರಾಜದೂತರಿಂದಲೇ ಚೆನ್ನಾಗಿ ಶಿಕ್ಷೆಯಾಗಿದೆ ಇವರಿಗೆ ಯಾವುದೇ ರೀತಿ ತೊಂದರೆಯಾಗಿಲ್ಲ ನಿರಾತಂಕವಾಗಿ ಯಾತ್ರೆಯನ್ನು ಮಾಡಿದ್ದಾರೆ ಅಂತ ಹೀಗೆಲ್ಲ ಕಥೆ ಮುಂದೆ ಬರುತ್ತೆ ಈ ಶ್ಲೋಕದ ಮಹಿಮೆ ಅಷ್ಟೋ ಅದ್ಭುತ ಇದೊಂದೇ ಮಹಿಮೆ ಅಂತ ತಿಳಿಯಬೇಡಿ ಬಹಳಷ್ಟು ಮಹಿಮೆ ಇದೆ ಈ ರೀತಿ ಯಾವುದೇ ರೀತಿಯ ಆಪತ್ತುಗಳು ಬಂದಾಗಲೂ ಗುರುಸ್ಮರಣೆಯನ್ನು ಮಾಡಿದಾಗ ಗುರುಗಳು ಅನುಗ್ರಹವನ್ನು ಮಾಡುತ್ತಾರೆ ಅಂತ ನಾವು ಕೇಳುತ್ತೇವೆ ಈ ರೀತಿ ಗುರುಗಳ ಸ್ಮರಣೆಯನ್ನು ಮಾಡಬೇಕು ಅವರಿಂದ ಉಪದೇಶ ಪಡೆದಂತಹ ಮಂತ್ರವನ್ನು ಜಪ ಮಾಡಬೇಕು ನಾರಾಯಣಾಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಬೇಕು ಶ್ರೇಷ್ಠವಾದಂತಹ ಮಂತ್ರ ಆ ಮಂತ್ರದ ಜಪದಿಂದ ಎಲ್ಲ ವಿಧವಾದಂತಹ ಪಾಪಗಳ ಪರಿಹಾರವಾಗುತ್ತೆ ಸಕಲೇಂದ್ರಿಯಗಳ ನಿಗ್ರಹವನ್ನು ಮಾಡಿ ಅಹಂಕಾರ ಮಮಕಾರಗಳನ್ನು ಪರಿತ್ಯಾಗ ಮಾಡಿ ಭಕ್ತಿಯಿಂದ ಯಾರು ನಾರಾಯಣಾಷ್ಟಾಕ್ಷರ ಮಂತ್ರವನ್ನು ಜಪ ಮಾಡುತ್ತಾರೋ ಅವರಿಗೆ ದೇವರು ಉತ್ತಮವಾದ ಅನುಗ್ರಹವನ್ನು ಮಾಡುತ್ತಾನೆ ಮುಂದೆ ಸಾಯುಜ್ಯವನ್ನೇ ಕೊಡ್ತಾನೆ ಎಂಬುದಾಗಿ ಹೇಳುತ್ತಾರೆ ಯಾರು ಗುರುಗಳನ್ನು ಆಶ್ರಯಿಸಿ ಗುರುಗಳಿಂದ ಉಪದೇಶವನ್ನು ಪಡೆದು ಜ್ಞಾನವನ್ನು ಪಡೀತಾರೆ ಅವರು ಮಾಡಬೇಕಾದ ಮುಖ್ಯ ಕಾರ್ಯ ಅಂದರೆ ವೇದೋಕ್ತವಾದ ಕರ್ಮಗಳನ್ನು ಶ್ರದ್ಧೆಯಿಂದ ನಿಷ್ಕಾಮವಾಗಿ ಮಾಡಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ಯಾವ ತತ್ವವನ್ನು ಉಪದೇಶ ಮಾಡುತ್ತಾನೆ ಅದನ್ನೇ ಇಲ್ಲಿ ವರಾಹದೇವರು ಧರಣೀದೇವಿಗೆ ಉಪದೇಶ ಮಾಡುತ್ತಾರೆ ಅಂತ ಸೂತಾಚಾರ್ಯರು ಶೌನಕಾದಿಗಳಿಗೆ ಹೇಳುತ್ತಾರೆ ಶೌನಕಾದಿ ಮಹರ್ಷಿಗಳಿಗೆ ತ್ಯಾಗಶ್ಚ ಫಲತಃ ಪ್ರೋಕ್ತಃ ಸ್ವರೂಪೇಣ ನ ಕ್ವಚಿತ್ ಕರ್ಮಣೋ ನಿಯತಸ್ತೀವ ತ್ಯಾಗೋ ವೈ ಮೂಲಕ ಕರ್ಮಗಳನ್ನು ಮಾಡಲೇಬೇಕು ವೇದೋಕ್ತವಾದ ವಿಹಿತ ಕರ್ಮಗಳನ್ನು ಆದರೆ ಫಲಾಪೇಕ್ಷೆಯನ್ನು ಮಾಡಬಾರದು ಅದು ವ್ಯಾಪಾರವಾಗುತ್ತೆ ನಾನೊಂದು ಕರ್ಮ ಮಾಡ್ತೇನೆ ನೀನೊಂದು ಫಲ ಕೊಡು ಅಂತ ಹಿಂದಿನ ಅಧ್ಯಾಯದಲ್ಲೇ ಹೇಳಿದರು ಹಾಗಾದರೆ ಹೀಗೇ ಮಾಡಬೇಕು ಇದೇ ಪರಮಾತ್ಮನಿಗೆ ಸಮ್ಮತ ಅಂತ ತಿಳಿಯಬೇಡಿ ಅಜ್ಞ ಜನರಿಗೆ ರೋಚನಾರ್ಥಂ ಫಲಶ್ರುತಿ ಇನ್ನೂ ಧರ್ಮದಲ್ಲಿ ಆಸಕ್ತಿ ಇಲ್ಲದೇ ಇದ್ದವರಿಗೆ ಧರ್ಮದಲ್ಲಿ ಆಸಕ್ತಿ ಬರೋದಕ್ಕೋಸ್ಕರ ದೇವರು ಹಾಗೆ ಮಾಡ್ತಾನೆ ನೀನಿಷ್ಟು ಹಣ ಕೊಟ್ಟರೆ ನಿನಗೆ ಫಲ ಕೊಡ್ತೇನೆ ಅಂತ ಫಲ ಕೊಟ್ಟ ಮೇಲೆ ಅವನಿಗೆ ದೇವರಲ್ಲಿ ವಿಶ್ವಾಸ ಬಂದು ಧರ್ಮ ಮಾರ್ಗದಲ್ಲಿ ಆಸಕ್ತನಾಗಬೇಕು ಅನ್ನೋದಕ್ಕೋಸ್ಕರ ಕೊಡೋದಷ್ಟೇ ಅದು ನಿಜವಾಗಿ ಯಾವ ಫಲಾಪೇಕ್ಷೆಯಿಲ್ಲದೆ ಕರ್ಮಗಳನ್ನು ಮಾಡಬೇಕಾದದ್ದೇ ಶುದ್ಧವಾದಂತಹ ಧರ್ಮ ಎಂಬುದಾಗಿ ಪರಮಾತ್ಮ ಉಪದೇಶ ಮಾಡಿದ್ದಾನೆ ಯಜ್ಞ ಏವಂ ಪರೋಧ ಏವ ಪರೋಧರ್ಮಃ ಭಗವತ್ ಪ್ರೀತಿಕಾರಕಃ ಎಂಬುದಾಗಿ ಯಜ್ಞಯಾಗಗಳನ್ನು ಮಾಡದೆ ಯಾರು ಅನ್ನವನ್ನು ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರು ಕಳ್ಳರಿದ್ದಂತೆ ತೇನ ಏವ ಸವಿಜ್ಞೇಯಃ ಸರ್ವಕರ್ಮ ಬಹಿಷ್ಕೃತ ಯಾವ ಕರ್ಮಗಳನ್ನು ಮಾಡುವುದಕ್ಕೂ ಅವನಿಗೆ ಅಧಿಕಾರವೇ ಇಲ್ಲ ದೇವತೆಗಳನ್ನು ಕುರಿತು ಯಜ್ಞ ಮಾಡಬೇಕು ಆಹುತಿಗಳನ್ನು ಕೊಡಬೇಕು ಪರಮಾತ್ಮನಿಗೆ ಸಮರ್ಪಣ ಮಾಡಬೇಕು ಹವಿಸ್ಸನ್ನು ಆಮೇಲೆ ತಾನು ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಅಧಿಕಾರಿಯಾಗ್ತಾನೆ ಇಲ್ಲದೆ ಇದ್ದರೆ ಅರ್ಹತೆಯನ್ನೇ ಪಡೆದುಕೊಳ್ಳೋದಿಲ್ಲ ಇಷ್ಟು ಯಜ್ಞಯಾಗಗಳ ಅವಶ್ಯಕತೆ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಇಷ್ಟೆಲ್ಲ ಆ ಪರಮಾತ್ಮನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಅಷ್ಟಾಂಗ ಯೋಗದ ಮಹತ್ವವನ್ನು ತಿಳಿಸಿಕೊಡ್ತಾರೆ ಸೂತಾಚಾರ್ಯರು ಪರಮಾತ್ಮ ಪರಬ್ರಹ್ಮ ಜೀವ ಜೀವನಿಗೂ ಬ್ರಹ್ಮ ಅಂತಾರೆ ಎಂಥ ಬ್ರಹ್ಮ ಇವನು ಅಪರ ಬ್ರಹ್ಮ ಅಪರಂ ಬ್ರಹ್ಮ ಜೀವಸ್ತು ಕ್ಷರಕ್ಷರ ವಿಭೇದವಾನ್ ಶ್ರೀಮದ್ ಆಚಾರ್ಯರು ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಶ್ರುತಿಗೆ ಅರ್ಥವನ್ನು ಹೇಳ್ತಾರೆ ಬ್ರಹ್ಮವೇದ ಯದ್ಯಪಿ ಪರಬ್ರಹ್ಮನಾದ ಪರಮಾತ್ಮನನ್ನ ಜೀವ ತಿಳಿತಾನೇನೋ ನಿಜ ಅಂದ ಮಾತ್ರಕ್ಕಿವನೇನು ಪರಬ್ರಹ್ಮನಾಗೋದಿಲ್ಲ ಬ್ರಹ್ಮೈವ ಭವತಿ ಜೀವನಾಗಿಯೇ ಉಳಿತಾನೆ ಅಂತ ಬ್ರಹ್ಮಶಬ್ದಕ್ಕೆ ಜೀವ ಅಂತೂ ಅರ್ಥ ಇದೆ ಬ್ರಹ್ಮವೇದ ಪರಮಾತ್ಮನನ್ನೇನೋ ತಿಳಿತಾನೆ ಆದರೆ ಬ್ರಹ್ಮೈವ ಭವತಿ ಜೀವನಾಗಿಯೇ ಉಳಿತಾನೆ ಪರಬ್ರಹ್ಮನಾಗೋದಿಲ್ಲ ಅಂತ ಅಲ್ಲ ಬ್ರಹ್ಮಶಬ್ದಕ್ಕೆ ಇರೋದೇ ಒಂದು ಅರ್ಥ ಪರಬ್ರಹ್ಮ ಅಂತ ಪರಬ್ರಹ್ಮನನ್ನು ತಿಳಿದರೆ ಪರಬ್ರಹ್ಮನಾಗ್ತಾನೆ ಅಂತ ಅರ್ಥ ಮಾಡುವುದು ಬಿಟ್ಟು ಜೀವನಾಗ್ತಾನೆ ಎನ್ನುವ ಅರ್ಥವನ್ನು ಹೇಗೆ ಮಾಡ್ತಾರೆ ಶ್ರೀಮದಾಚಾರ್ಯರು ಅಂತ ವರಹ ಪುರಾಣ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ದ್ವೇ ಬ್ರಹ್ಮಣೀ ವೇದಿತವ್ಯೇ ಪರಂಚ ಪರಮೇವಚ ಅಪರಂ ಬ್ರಹ್ಮ ಜೀವಸ್ತು ಕ್ಷರಾಕ್ಷರ ವಿಭೇದವಾನ್ ಅಪರಬ್ರಹ್ಮದಲ್ಲಿ ಮತ್ತೆ ಎರಡು ಭಾಗ ಕ್ಷರ ಅಕ್ಷರ ಕ್ಷರಪುರುಷರು ಬ್ರಹ್ಮಾದಿಗಳು ಅಕ್ಷರ ಪುರುಷ ಶಬ್ದವಾಚ್ಯಳು ಮಹಾಲಕ್ಷ್ಮಿ ಇವರಿಬ್ಬರಿಗಿಂತಲೂ ಉತ್ತಮನಾದದ್ದರಿಂದ ಅತೀತಃ ಕ್ಷರಮತ್ಯರ್ಥಂ ಅಕ್ಷರಂಚ ಪರಃಪುಮಾನ್ ತಸ್ಮಾತ್ ವಿಖ್ಯಾತೋ ಲೋಕೋಸೌ ಲೋಕೇಸೌ ಪುರುಷೋತ್ತಮ ಭಗವದ್ಗೀತೆಯಲ್ಲಿ ಹೇಳಿದ ತತ್ವವನ್ನೇ ವರಾಹದೇವರು ಧರಣೀದೇವಿಗೆ ದೇವಿಗೆ ಹೇಳ್ತಾ ಇದ್ದಾರೆ ಅಂತಹ ಸರ್ವೋತ್ತಮನಾದ ಪುರುಷೋತ್ತಮನಾಗಿರುವಂತಹ ಪರಮಾತ್ಮನ ಪ್ರೀತಿಗಾಗಿ ಯೋಗವನ್ನು ಮಾಡಬೇಕು ನಿತ್ಯದಲ್ಲಿ ಯೋಗ ಸಾಧನೆ ಯಮ ನಿಷಿದ್ಧವಾದದ್ದನ್ನು ಪರಿತ್ಯಾಗ ಮಾಡುವುದು ಯಮ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಮನಸ್ಸು ಮಾತು ಕೃತಿಗಳಿಂದ ಇನ್ನೊಬ್ಬರಿಗೆ ಹಿಂಸೆ ಮಾಡದಿರುವುದು ಇನ್ನೊಬ್ಬರ ಅನುಮತಿ ಇಲ್ಲದೆ ಅವರ ಮನೆಯ ಯಾವುದೇ ವಸ್ತುವನ್ನು ಹುಲ್ಲು ಕಡ್ಡೆಯನ್ನು ತೆಗೆದುಕೊಳ್ಳದೇ ಇರುವಂತಹ ಅಸ್ಥೇಯ ಕಳ್ಳತನ ಮಾಡದೇ ಇರುವುದು ಸತ್ಯ ಮಾತನಾಡುವುದು ಇಂದ್ರಿಯಗಳ ನಿಗ್ರಹ ಬರೀ ನಿಗ್ರಹ ಅಲ್ಲ ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಗೆ ತೊಡಗುವಂತೆ ಮಾಡೋದು ಬ್ರಹ್ಮಚರ್ಯ ದುರ್ಜನರಿಂದ ಯಾವುದೇ ಪ್ರತಿಗ್ರಹವನ್ನು ಮಾಡಬಾರದು ಈ ರೀತಿ ಸಂಯಮದಿಂದ ಜೀವನ ಮಾಡುವುದುಂಟಲ್ಲ ಇದೇ ಯಮ ತಪಸ್ಸು ಮಾಡೋದು ಬಂದದ್ದರಲ್ಲಿ ತೃಪ್ತನಾಗಿರೋದು ವೇದಾಧ್ಯಯನ ಮಾಡೋದು ಶಾಸ್ತ್ರೋಕ್ತ ವಿಧಾನದಿಂದ ಪರಮಾತ್ಮನ ಪೂಜೆಯನ್ನು ಮಾಡುವುದು ಇವುಗಳೆಲ್ಲ ನಿಯಮ ರೇಚಕ ಪೂರಕ ಕುಂಭಕ ಈ ಕ್ರಮದಲ್ಲಿ ಪ್ರಾಣಾಯಾಮವನ್ನು ಮಾಡುವುದು ಸ್ವಸ್ತಿಕ ಪದ್ಮ ವೀರ ಮೊದಲಾದ ಆಸನಗಳ ನಿಯಮವನ್ನು ಪರಿಪಾಲನೆ ಮಾಡುವುದು ವಿಷಯಗಳ ಕಡೆಗೆ ಇಂದ್ರಿಯಗಳು ಧಾವಿಸಿ ಹೋಗುವಾಗ ಅಯ್ಯೋ ನನ್ನ ಇಂದ್ರಿಯಗಳು ವಿಷಯದಲ್ಲಿ ಬಹಳ ಆಸಕ್ತವಾಗ್ತಾ ಇದೆ ಅವಶ್ಯಕತೆ ಇದ್ದಷ್ಟು ನಾನು ಭೋಗವನ್ನು ಮಾಡಿ ಮತ್ತೆ ಪರಮಾತ್ಮನಲ್ಲಿ ಇಂದ್ರಿಯಗಳನ್ನು ತಲ್ಲೀನ ಮಾಡಬೇಕು ಅಂತ ಹೋಗ್ತಾ ಹೋಗ್ತಾ ಇರೋ ಇಂದ್ರಿಯಗಳನ್ನು ಸೆಳೆದು ಸೆಳೆದು ತಂದು ಪರಮಾತ್ಮನ ಪಾದದಲ್ಲಿ ಎರಗುವಂತೆ ಮಾಡುವುದೇನಿದೆ ಅದು ಪ್ರತ್ಯಾಹಾರ ಬರೀ ಇಂದ್ರಿಯಗಳ ನಿಗ್ರಹ ಮಾಡೋದಲ್ಲ ಇಂದ್ರಿಯಗಳ ನಿಗ್ರಹ ಮಾಡಬೇಕು ಆ ಇಂದ್ರಿಯಗಳು ಭಗವಂತನ ಸೇವೆ ಮಾಡುವಂತೆ ಅವುಗಳಲ್ಲಿ ವಿಶೇಷವಾದಂತಹ ಒಂದು ಪ್ರಚೋದನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಆಮೇಲೆ ಪ್ರತ್ಯಾಹಾರ ಧಾರಣ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುವುದು ಖಂಡಸ್ಮೃತಿರ್ಧಾರಣ ಸ್ಯಾತ್ ಕ್ರಮವಾಗಿ ಏಕೈಕಾವಯವಗಳ

ಹೊಟ್ಟೆ ಎದೆ ಹೀಗೆ ಮುಖದವರೆಗೆ ಕ್ರಮವಾಗಿ ಒಂದೊಂದು ಅಂಗಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಹೋಗಬೇಕು ಆ ಒಂದೊಂದೇ ಅವಯವದ ಚಿಂತನೆ ಮಾಡಿದಾಗ ಅದು ರೂಢಿಯಾದರೆ ಅದರ ಮೇಲಿನ ಅಂಗವನ್ನು ಸೇರಿಸಿಕೊಳ್ಳಬೇಕು ಈ ರೀತಿ ಮಾಡಿಕೊಳ್ಳೋದಕ್ಕೆ ಧಾರಣ ಅಂತಂತಾರೆ ಸಮಗ್ರವಾದಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡುವಂತಹ ಏನೊಂದು ಕ್ರಮ ಇದೆ ಅದು ಧ್ಯಾನ ಅಂತ ಏನದು ಧ್ಯಾನ ತೈಲಧಾರಾವದ ಚಿನ್ನ ಜ್ಞಾನ ಸಂತಾನ ಲಕ್ಷಣಂ ಜ್ಞಾತುರ್ಜ್ಞೇಯಸ ಬುದ್ಧೇಶ್ಚ ಭೇದ ಜ್ಞಾನ ಆತ್ಮ ಧ್ಯಾನ ಸ್ಯಾದಾತ್ಮವಿಜ್ಞಾನ ಜ್ಞಾತಜ್ಞೇಯಭಿತ್ಮಕ ಯಾವುದು ಧ್ಯಾನ ಕೆಲವರು ಧ್ಯಾನ ಅಂತನ್ನೋದು ಒಂದು ಪ್ರತ್ಯೇಕವಾದಂತಹ ಮಾನಸವಾದ ಕ್ರಿಯೆ ಜ್ಞಾನ ಇದು ಧ್ಯಾನ ಅಲ್ಲ ಅಂತ ಕೆಲವರ ಅಭಿಪ್ರಾಯ ಶ್ರೀಮದಾಚಾರ್ಯರ ಸಿದ್ಧಾಂತ ಧ್ಯಾನ ಬೇರೆ ಅಲ್ಲ ಜ್ಞಾನ ಬೇರೆ ಅಲ್ಲ ಜ್ಞಾನವೇ ಅವಿಚ್ಛಿನ್ನವಾಗಿ ಬಂದರೆ ಅದೇ ಧ್ಯಾನ ಅಂತ ಮಾನಸ ವಾಸನಾಮಯಸ್ಯ ವಸ್ತುನಃ ಮನಸಾ ಅವಲೋಕನಂ ಧ್ಯಾನಂ ಎಂಬುದಾಗಿ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ ಶ್ರೀಮನ್ಯಾಯಸುಧ ಗ್ರಂಥದಲ್ಲಿ ಆ ಮಾತನ್ನು ವರಾಹದೇವರು ಇಲ್ಲಿ ದೃಢಪಡಿಸ್ತಾ ಇದ್ದಾರೆ ನೋಡಿ ತೈಲ ಧಾರಾವದ ಚಿನ್ನ ಜ್ಞಾನ ಸಂತಾನ ಲಕ್ಷಣಂ ಧ್ಯಾನಂ ಜ್ಞಾನದ ಪ್ರವಾಹವೇ ಧ್ಯಾನ ಧ್ಯಾನ ಅನ್ನುವುದೊಂದು ಜ್ಞಾನವನ್ನು ಬಿಟ್ಟು ಪ್ರತ್ಯೇಕವಾದ ಮಾನಸವಾದ ಕ್ರಿಯೆ ಅಲ್ಲ ಧ್ಯಾನ ಅಂದರೆ ಇದು ಜ್ಞಾನವೇ ಅಂತಹ ಅಚ್ಛಿನ್ನವಾದ ಆ ಪರಮಾತ್ಮನ ರೂಪದ ಏನೊಂದು ಜ್ಞಾನದ ಪ್ರವಾಹ ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಅದೇ ಧ್ಯಾನ ಆ ಧ್ಯಾನಾವಸ್ಥೆಯಲ್ಲಿ ನಾನು ಭಗವಂತನ ಚಿಂತನೆ ಮಾಡ್ತಾ ಇದ್ದೇನೆ ನಾನಿಲ್ಲಿ ಕುಳಿತಿದ್ದೇನೆ ಧ್ಯಾನಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಇದು ವಾಸನಾಮಯವಾದ ಭಗವದ್ ರೂಪ ಹೀಗಿದೆಲ್ಲ ಎಚ್ಚರ ಇರ್ತದೆ ಆದರೆ ಸಮಾಧಿ ಅವಸ್ಥೆಗೆ ಹೋದಾಗ ಮಾತ್ರ ನಾನು ಎಲ್ಲಿ ಕುಳಿತಿದ್ದೇನೆ ಏನು ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರವೂ ಇಲ್ಲದಂತೆ ಆ ಭಗವಂತನ ರೂಪವನ್ನೇ ಕಾಣುವುದರಲ್ಲಿ ಮಗ್ನನಾಗಿರ್ತಾನೆ ಆದ್ದರಿಂದ ಅದು ಉತ್ತಮವಾದಂತಹ ಅವಸ್ಥೆ ಅದರಲ್ಲಿಯೂ ಸಂಪ್ರಜ್ಞಾತ ಸಮಾಧಿ ಬೇರೆ ಅಸಂಪ್ರಜ್ಞಾತ ಸಮಾಧಿ ಬೇರೆ ಅಸಂಪ್ರಜ್ಞಾತ ಸಮಾಧಿ ಇದು ಅಪರೋಕ್ಷ ಜ್ಞಾನವಾದ ಮೇಲೆ ಬರುವಂತಹ ಒಂದು ಅವಸ್ಥೆ ಬಾಹ್ಯವಾದಂತಹ ಯಾವ ಪ್ರಪಂಚದ ಜ್ಞಾನವೂ ಇರೋದಿಲ್ಲ ಕೇವಲ ಭಗವದ್ ರೂಪ ದರ್ಶನದಲ್ಲಿ ಅವನ ಗುಣಗಳ ಧ್ಯಾನದಲ್ಲಿ ಮಗ್ನಾಗಿರ್ತಾನೆ ಅದರಲ್ಲಿಯೇ ಆನಂದವನ್ನು ಅನುಭವಿಸ್ತಾ ಇರ್ತಾನೆ ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡುತ್ತದೆ ಈ ರೀತಿ ಆ ಯೋಗಾಭ್ಯಾಸವನ್ನು ಮಾಡಿ ಅದರಿಂದ ಉತ್ತಮವಾದಂತಹ ಜ್ಞಾನವನ್ನು ಪಡೆದು ಪರಮಾತ್ಮನನ್ನು ಹೊಂದಬಹುದು ಎಂಬುದಾಗಿ ಸೂತ್ರರು ತಿಳಿಸಿಕೊಡ್ತಾ ಇದ್ದಾರೆ ಇದೆಲ್ಲ ಗುರುಗಳ ದ್ವಾರ ಗುರುಗಳ ಉಪದೇಶದಿಂದ ಆಗುವಂತಹ ಸಾಧನೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಮುಂದೆ ಹೇಳುತ್ತಾರೆ ಇಂತಹ ಯೋಗ ಮಾರ್ಗದಲ್ಲಿ ಸಾಧನೆಯನ್ನು ಮಾಡಲು ಅಪೇಕ್ಷೆ ಪಡುವ ಜನರಿಗೆ ವಿಘ್ನಗಳು ಬಂದಾಗ ಅದಕ್ಕೂ ವೆಂಕಟಾಚಲದಲ್ಲಿ ಉಪಾಯ ಇದೆ ಹಿಂದೊಮ್ಮೆ ನೀವು ಕೇಳಿದಿರಿ ಸನಕ ಋಷಿಗಳು ಸನ ಸನಕ ಸನಂದನಾದಿಗಳ ಒಂದು ತೀರ್ಥ ಇದೆ ಅಂತ ಆ ಸನಕ ಸನಂದನಾದಿ ಋಷಿಗಳ ತೀರ್ಥ ಏನುಂಟೋ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ವಿಶೇಷವಾಗಿ ಜಪಾದಿಗಳನ್ನು ಮಾಡಿದರೆ ಇಂತಹ ಯೋಗಾಭ್ಯಾಸಕ್ಕೆ ಬರುವ ವಿಘ್ನಗಳೆಲ್ಲ ಪರಿಹಾರವಾಗುತ್ತೆ ಸನಕ ಸನಂದನಾದಿ ತೀರ್ಥ ಅಂತ ಇದೆ ಪಾಪನಾಶಿನಿ ತೀರ್ಥ ಅಂತ ಪ್ರಸಿದ್ಧವಾದದ್ದು ವೆಂಕಟಾಚಲದಲ್ಲಿ ನೀವೆಲ್ಲ ನೋಡ್ತೀರಾ ಆ ಪಾಪನಾಶಿನಿ ತೀರದ ಉತ್ತರ ಭಾಗಕ್ಕೆ ಅತ್ಯಂತ ರಹಸ್ಯವಾಗಿ ಸ್ವಲ್ಪ ಬೆಟ್ಟದ ಮೇಲೆ ಹತ್ತಿ ಹೋದರೆ ಕಾಲ್ನಡಿಗೆಯಿಂದ ಅಲ್ಲಿ ಈ ಸನಕಾದಿಗಳ ತೀರ್ಥ ಅಂತ ಉಂಟು ಮಾರ್ಗಶೀರ್ಷ ಶುಕ್ಲಪಕ್ಷ ದ್ವಾದಶಿ ಅರುಣೋದಯ ಕಾಲದಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮುಂದೆ ತ್ರಯೋದಶಿ ತಿಥಿಯಿಂದ ಈ ಸನಕಾದಿ ತೀರ್ಥದಲ್ಲಿ ಯಾರು ಸ್ನಾನವನ್ನು ಮಾಡ್ತಾನೆ ಅಲ್ಲಿ ವಿಶೇಷವಾಗಿ ಜಪ ಅನುಷ್ಠಾನಾದಿಗಳನ್ನು ಮಾಡ್ತಾನೋ ಅಷ್ಟಾಕ್ಷರ ಮಂತ್ರದ ವೆಂಕಟೇಶ ದೇವರ ಏನು ಅಷ್ಟಾಕ್ಷರ ಮಂತ್ರ ಇದೆ ಆ ವೆಂಕಟೇಶ ಅಷ್ಟಾಕ್ಷರ ಮಂತ್ರವನ್ನು ಯಾರು ಜಪ ಮಾಡ್ತಾನೆ ಅವನಿಗೆ ಬರುವ ಎಲ್ಲ ವಿಘ್ನಗಳ ಪರಿಹಾರವಾಗ್ತದೆ ವಿಶೇಷವಾಗಿ ಯೋಗ ಸಾಧನೆಯನ್ನು ಮಾಡುವುದಕ್ಕೆ ದೇವರು ಅವನಿಗೆ ಅನುಗ್ರಹ ಮಾಡುತ್ತಾನೆ ಎಂಬ ತತ್ವವನ್ನು ಇಲ್ಲಿ ತಿಳಿಸಿಕೊಡ್ತಾರೆ ಅದರಂತೆ ತೀರ್ಥ ಅಂತ ಆ ನೀರನ್ನು ಪಾನ ಮಾಡಿದರೆ ಸಾಕು ದೇಹ ಪರಿಶುದ್ಧವಾಗಿ ಹೋಗ್ತದೆ ಆದರೆ ಈ ಸನಕಾದಿ ಮಹರ್ಷಿಗಳು ಆ ಕಾಯರ ಸಾಯನ ತೀರ್ಥದ ಮೇಲೆ ಒಂದು ದೊಡ್ಡ ಬಂಡೆಗಲ್ಲ ಇಟ್ಟಿದ್ದಾರೆ ಸುಲಭವಾಗಿ ಎಲ್ಲರಿಗೂ ಅದು ಸಿಗುವಂತೂ ಇಲ್ಲ ಶಿಲಯಾ ಪಿಹಿತಂ ತತ್ತು ಯೋಗಿಭಿ ಸನಕಾದಿಭಿ ಹಾಗಾದರೆ ಯಾರಿಗೂ ಸಿಗೋದಿಲ್ವೋ ಸಿಗತ್ತೆ ಆ ತರಹ ಆಟೋಮೆಟಿಕ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಹೇಗೆ ಇವತ್ತಿನ ಅನೇಕ ಲೌಕಿಕ ಟೆಕ್ನಾಲಜಿಯ ಪ್ರಕಾರ ಎಲ್ಲ ಆಟೋಮೆಟಿಕ್ ವ್ಯವಸ್ಥೆಗಳಿರುತ್ತೆ ಹಾಗೆ ಯಾರು ಪುಣ್ಯವಂತರೋ ಸಾಧನೆಯನ್ನು ಮಾಡಿದವರೋ ಅಂತಹ ಸಾಧನೆ ಮಾಡಿದ ಪುಣ್ಯವಂತರು ಮಹಾನುಭಾವರು ಬಂದರೆ ಮಾತ್ರ ಅದು ದರ್ಶನವನ್ನು ಕೊಡುತ್ತದೆ ತೀರ್ಥ ಆ ಕಲ್ಲು ತನ್ನಷ್ಟಕ್ಕೆ ತಾನೇ ದಾರಿಯನ್ನು ಕೊಡುತ್ತೆ ಇಲ್ಲದೇ ಇದ್ದರೆ ಕೊಡೋದಿಲ್ಲ ಮಹಾತ್ಮನಾಂ ಪುಣ್ಯವತಾಂ ದರ್ಶನಂ ಹಿ ದದಾತಿ ತತ್ ಈ ರೀತಿಯ ಒಂದು ಮಹತ್ವ ಆ ಕಾಯರಸಾಯನ ತೀರ್ಥಕ್ಕೆ ಇದೆ ಒಟ್ಟು ತಿಳಿಯಿರಿ ಮಹರ್ಷಿಗಳೇ ದೇಹ ದೃಢವಾಗಿ ಇದ್ದಾಗ ದೇವರ ಸೇವೆಯನ್ನು ಕೈಂಕರ್ಯವನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು ಯಾವತ್ತು ಸ್ವಾಸ್ಥ್ಯಂ ಶರೀರೇಶು ದೇಹದಲ್ಲಿ ಸ್ವಾಸ್ಥ್ಯ ಇದೆ ಇಂದ್ರಿಯಗಳಲ್ಲಿ ಸಾಮರ್ಥ್ಯ ಇದೆ ದೇವರ ಸೇವೆಯನ್ನು ಮಾಡಬೇಕು ಯಾಕೆ ಸೇವೆಯನ್ನು ಮಾಡಬೇಕು ಎಷ್ಟು ದಿವಸ ಅಂತ ಸೇವೆ ಮಾಡೋದು ಒಂದು ದಿವಸ ಆದರೂ ನಾವು ದೇವರಿಗೆ ಈಕ್ವಲ್ ಆಗೋದಿಲ್ವಾ ಸಮಾನ ಆಗೋದಿಲ್ವಾ ಅದಕ್ಕೆ ಹೇಳ್ತಾರೆ ವರಾಹದೇವರು ಎಂಥ ಮಾತು ನೋಡಿ ಸ್ವರೂಪಂ ಆತ್ಮನೋ ಯಸ್ಮಾತ್ ಕೈಂಕರ್ಯಂ ಶೇಷಿಣೋ ಹರೆ ಆ ಪರಮಾತ್ಮ ಶೇಷಿ ಸ್ವಾಮಿ ನಾವೆಲ್ಲ ಶೇಷರು ಅವನ ದಾಸರು ಈ ದಾಸ್ಯ ಈ ಶೇಷತ್ವ ಇದು ಬಾಹ್ಯವಾದದ್ದಲ್ಲ ನಾಲ್ಕು ದಿನ ಇರೋದು ಹೋಗೋದಲ್ಲ ಇದು ಸ್ವರೂಪಂ ಇದು ಜೀವನ ಸ್ವರೂಪಭೂತವಾದದ್ದು ಕೈಂಕರ್ಯ ಇದು ಮೋಕ್ಷದಲ್ಲಿಯೂ ಇವನು ಭಗವಂತನಿಗೆ ಕಿಂಕರನಾಗಿಯೇ ಇರಬೇಕು ದಾಸನಾಗಿಯೇ ಇರಬೇಕು ಅನಾದಿ ಅನಂತ ಕಾಲದವರೆಗೆ ಆ ಪರಮಾತ್ಮ ಈಶ ನಾವು ಅವನರು ಅವನ ದಾಸರು ಅನ್ನುವ ಏನೊಂದು ಈ ದಾಸ್ಯ ಇದೆ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಂತಹ ಒಂದು ದೊಡ್ಡ ತತ್ವ ಇದೆ ಆ ತತ್ವ ಇದು ಅನೂಚಾನ ಪರಂಪರಾ ಪ್ರಾಪ್ತವಾದದ್ದು ಅದು ವೈದಿಕ ಸಿದ್ಧಾಂತ ಅದು ಇತಿಹಾಸ ಪುರಾಣಗಳಿಗೆ ಸಮ್ಮತವಾದದ್ದು ಅನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ಕಾಣಬಹುದು ಸ್ವರೂಪ ಯಸ್ಮಾತ್ ಕೈಂಕರ್ಯಂ ಶೇಷಿಣೋ ಹರೇಹೇ ಕೈಂಕರ್ಯ ಮಾಡೋದಿಲ್ಲ ಅಂದರೆ ಅವನು ದ್ರೋಹಿ ಅಂತ ಅರ್ಥ ಕೈಂಕರ್ಯಹೀನ ಪುರುಷಃ ದ್ರೋಹೀನ ಸಂಶಯ ಆದ್ದರಿಂದ ಸೇವೆಯನ್ನು ಮಾಡಲೇಬೇಕು ಏನಿದೆ ಅದೆಲ್ಲವನ್ನೂ ದೇವರಿಗೆ ಅರ್ಪಿಸಬೇಕು ಅವನೇನು ತೊಗೊಂಡು ಹೋಗೋದಿಲ್ಲ ದೇವರ ಅಧೀನ ಅಂತ ಚಿಂತನೆ ಮಾಡುವುದೇ ದೇವರಿಗೆ ಅರ್ಪಣೆ ಶರೀರಧಾರಣಂ ಭೋಗ ಜ್ಞಾನಂ ಸಾಮರ್ಥ್ಯಮೇವಚ ಕ್ಷೇತ್ರಂ ಧನಂ ಧಾನ್ಯಂ ಯಚ್ಚಾನ್ಯದುಪಕಲ್ಪಿತಂ ಏನೇನಿದೆ ಮನೆ ಮಠ ಮಾರು ಜ್ಞಾನ ಶಕ್ತಿ ಭಕ್ತಿ ಯುಕ್ತಿ ಏನೆಲ್ಲ ಇದೆ ಎಲ್ಲವೂ ಪರಮಾತ್ಮನ ಅಧೀನ ವೆಂಕಟೇಶ ದೇವರ ಅಧೀನ ಅಂತ ಚಿಂತನೆ ಮಾಡುವುದೇ ಸಮರ್ಪಣೆ ಈ ರೀತಿ ಎಲ್ಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಧರ್ಮಶಾಸ್ತ್ರಗಳಿಗೆ ಅನುಗುಣವಾಗಿ ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ನಮಗೇನು ಗೊತ್ತಿಲ್ಲ ಅದಕ್ಕೆ ನಾವು ಹೀಗೆ ಗೊತ್ತಿಲ್ಲ ಅನ್ನೋದೇ ಒಂದು ದೊಡ್ಡ ತಪ್ಪು ಧರ್ಮಶಾಸ್ತ್ರ ಸದಾ ಪಶ್ಯೇತ್ ಗುರು ಶುಶ್ರೂಷಣೆ ರಥಃ ಗುರುಗಳ ಸೇವೆ ಮಾಡಬೇಕು ಗುರುಗಳಿಂದ ಉಪದೇಶ ಪಡೆಯಬೇಕು ಧರ್ಮಶಾಸ್ತ್ರಗಳನ್ನು ತಿಳಿಯಬೇಕು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ವೇದಾಂತಗಳ ಅಭ್ಯಾಸ ಮಾಡಬೇಕು ವಿಚಾರ ಹೆಚ್ಚ ವೇದಾರ್ಥಾನ್ ಸದಾ ವೇದಾಂತ ಅಭ್ಯಸೇ ಸಜ್ಜನರ ಸಮಾಗಮವನ್ನೇ ಮಾಡ್ತಾ ಇರಬೇಕು ಅಂಥವರ ಗುಂಪಿನೊಳಗೇ ಇರಬೇಕು ನಾನೇನು ಮಾಡಲಿ ಹೇಗಿರಲಿ ಯಾವ ರೀತಿ ಜಪ ಯಾವ ರೀತಿ ಅನುಷ್ಠಾನ ಏನು ದಾನ ಏನು ಯಾತ್ರೆ ಏನು ಪರೋಪಕಾರ ಮಾಡಬೇಕು ಯಾವುದು ತಪ್ಪು ನಾನು ಮಾಡುತ್ತಾ ಇರೋದು ಏನು ತಿದ್ದುಕೊಳ್ಬೇಕು ಈ ತರಹದ ಮಾತುಗಳನ್ನು ಸಜ್ಜನರ ಜೊತೆಗೆ ಮಾತನಾಡ್ತಾ ಕೇಳಿ ಕೇಳಿ ತಿಳಿದುಕೊಳ್ಳಬೇಕು ಸಾಧೂನೇವ ಸದಾ ಯೋಗಿ ಪೃಚ್ಛೇದ್ವೈ ಹಿತಮಾತ್ಮನಃ ಒಟ್ಟೇನು ಹೇಳುವುದು ಬಹುನೇಹ ಕಿಮುಕ್ತೇನ ವಿಹಿತಂ ನೈವಸಂತೆ ಚೇತ್ ನಿಷಿದ್ಧಂ ನಾನು ತಿಷ್ಠೇದ್ದಿ ಸಾರೋಯಂ ಧರ್ಮಸಂಗ್ರಹ ವಿಹಿತ ಕರ್ಮಗಳನ್ನು ಬಿಡಬೇಡಿ ನಿಷಿದ್ಧಕರ್ಮಗಳನ್ನು ಮಾಡಬೇಡಿ ಇಷ್ಟು ಧರ್ಮಶಾಸ್ತ್ರದ ಸಾರ ಸರ್ವಸ್ವ ಇದರಿಂದ ವೆಂಕಟೇಶ ದೇವರು ಪ್ರೀತನಾಗ್ತಾನೆ ಅಂತಹ ವೆಂಕಟೇಶ ದೇವರ ಅರ್ಚನೆಯನ್ನು ನಿತ್ಯದಲ್ಲಿ ಪುಷ್ಪದಿಂದ ಮಾಡಬೇಕು ಅಂತಾದರೆ ತುಳಸಿ ಪುಷ್ಪಗಳಿಂದ ಅರ್ಚನೆ ಮಾಡುವುದಕ್ಕೆ ವೆಂಕಟೇಶ ದೇವರ ಅಷ್ಟೋತ್ತರ ಶತನಾಮಾವಲಿಯನ್ನು ಸೂತಾಚಾರ್ಯರು ವರಾಹದೇವರು ಧರಣಿದೇವಿಗೆ ಹೇಳಿದಂತಹ ನಾಮಾವಲಿಯನ್ನು ಸೂತಾಚಾರ್ಯರು ಶೌನಕಾದಿಗಳಿಗೆ ಹೇಳ್ತಾರೆ ಪ್ರಸಿದ್ಧವಾದಂತಹ ನಾಮಾವಲಿ ಇದೆ ನಾಮಾವಳಿಯನ್ನು ಹೇಳಿ ಅರ್ಚನೆ ಮಾಡುವ ಪದ್ಧತಿ ಇದೆ ಓಂ ನಮೋ ವೆಂಕಟೇಶಾಯ ಶೇಷಾದ್ರಿ ಶೇಷಾದ್ರಿಜಲಯಾಯ ನಮಃ ವೃಷದೃಗ್ಗೋಚರಾಯ ನಮಃ ಮೇರುಪುತ್ರ ಗಿರೀಶಾಯ ನಮಃ ಇತ್ಯಾದಿಯಾಗಿ ಅಷ್ಟೋತ್ತರ ಶತನಾಮಾವಲಿ ಪ್ರಸಿದ್ಧವಾದದ್ದು ಇದು ವರಾಹುರಾಣಾಂತರ್ಗತವಾದಂತಹ ಅಷ್ಟೋತ್ತರ ಶತನಾಮಾವಲಿಯೇ ಯಾವಾಗಲೂ ಇದನ್ನು ಪಠನ ಮಾಡಬಹುದು ಅರ್ಚನಾಯಾಮ್ ವಿಶೇಷೇಣ ಗ್ರಾಹ್ಯಂ ಅಷ್ಟೋತ್ತರಂ ಶತಂ ಈ ರೀತಿ ಈ ಅಷ್ಟೋತ್ತರ ಶತನಾಮಾವಳಿಯಿಂದ ಯಾರು ಪರಮಾತ್ಮನ ಅರ್ಚನೆಯನ್ನು ಮಾಡ್ತಾರೋ ಉತ್ತಮವಾದಂತಹ ಜ್ಞಾನಭಕ್ತಿಯಾದಿಗಳು ಮುಂದೆ ಮೋಕ್ಷವೇ ಅವನಿಗೆ ಮಹಾಫಲ ಸಿಗತ್ತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಇದು ಕಪಿಲನಾಮಕ ಪರಮಾತ್ಮ ನನಗೆ ಉಪದೇಶ ಮಾಡಿದ್ದಾನೆ ಅಂತ ಸೂತಾಚಾರ್ಯರು ಹೇಳ್ತಾರೆ ಕಪಿಲಾಖ್ಯ ಮಹಾಯೋಗಿ ಸಕಾಶಾತ್ತು ಮಯಾಶ್ರುತಂ ಸಾಕ್ಷಾತ್ ಕಪಿಲನಾಮಕ ಪರಮಾತ್ಮನ ಮುಖಾರವಿಂದದಿಂದ ನಾನು ಉಪದೇಶ ಪಡೆದದ್ದು ಅಂತಹ ಶ್ರೇಷ್ಠವಾದ ನಾಮಾವಳಿ ಇದು ಅಂತ ಹೇಳಿಕೊಡ್ತಾರೆ ಅದನ್ನು ತಿಳಿದುಕೊಂಡು ಸಜ್ಜನರು ಪಠನ ಮಾಡಬಹುದು ಪಾರಾಯಣ ಮಾಡಬಹುದು ಇದಾದ ಮೇಲೆ ಆ ಎಲ್ಲ ಋಷಿಗಳಂತಾರೆ ಬಹಳ ಬಹಳ ಕೇಳಿದ್ವಿ ವೆಂಕಟಾಚಲದ ಮಹಿಮೆ ಸೂತಾಚಾರ್ಯರೇ ಬರೀ ಕೇಳ್ತಾ ಕೊಡೋದಷ್ಟು ಚೆನ್ನಾಗಿ ಕಾಣೋದಿಲ್ಲ ಕೆಲವುದನ್ನು ಟೀಕಾಕೃತ್ಪಾದರು ಪ್ರಮೇಯ ದೀಪಿಕೆಯಲ್ಲಿ ಹೇಳ್ತಾರೆ ಹಾಗೆ ಕೆಲವುದನ್ನು ತಿಳಿಯೋದು ಕೆಲವುದನ್ನು ಮಾಡೋದು ದೇವರು ಮಹತ್ತತ್ವದ ಸೃಷ್ಟಿ ಮಾಡಿದ ಅಹಂಕಾರ ತತ್ವದ ಸೃಷ್ಟಿ ಮಾಡಿದ ಪಂಚಮಹಾಭೂತಗಳು ನಾವೇನು ಮಾಡೋದು ನಾವೇನು ಮಾಡೋದೇನಿಲ್ಲ ಅಲ್ಲಿ ನಾವೇನು ಸಹಾಯಕ್ಕೆ ಹೋಗಬೇಕಾ ಅಲ್ಲ ದೇವರ ದೇವರು ಇಂತಹ ಸಕಲ ಜಗಜ್ಜನ್ಮಾದಿ ಕಾರಣ ಅಂತ ಸ್ಮರಣೆ ಮಾಡೋದು ಅಷ್ಟೇ ಚಿಂತನೆ ಮಾಡುವುದು ಜ್ಞಾನ ಮಾಡಿಕೊಳ್ಳೋದು ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರೋದು ಅದೇ ಒಂದು ದೊಡ್ಡದಾದ ಸಾಧನೆ ಸಂಧ್ಯಾ ಮಾಡಬೇಕು ಯಜ್ಞೆಯಾಗಾದಿಗಳನ್ನು ಮಾಡಬೇಕು ಅಗ್ನಿಹೋತ್ರಾದಿಗಳನ್ನು ಮಾಡಬೇಕು ಅಂತ ವೇದದಲ್ಲಿ ಸ್ಮೃತಿಗಳಲ್ಲಿ ಹೇಳಿದರೆ ಅದನ್ನು ಹೀಗೆ ತಿಳಿತಾ ಕೊಡೋದಾ ಕೇವಲ ಸಂಧ್ಯಾ ಮಾಡಬೇಕು ಅಂತ ಹೇಳಿದ್ದಾರೆ ಪುರಾಣದಲ್ಲಿ ಸಂಧ್ಯಾ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ಲ ಅದನ್ನು ಮಾಡೋದು ಕೆಲವುದನ್ನು ಅನುಷ್ಠಾನ ಮಾಡೋದು ಕೆಲವುದನ್ನು ಕೇವಲ ತಿಳಿಯೋದು ಭಗವಂತ ಸರ್ವೋತ್ತಮ ಅಂತ ಹೇಳಿದಿರಿ ಜಗಜ್ಜನ್ಮಾದಿ ಕಾರಣ ಸ ಎಲ್ಲವನ್ನು ನಾವು ಕೇಳಿದ್ವಿ ಜೊತೆಗೆ ವೆಂಕಟಾಚಲದ ಮಹಿಮೆ ಅಲ್ಲಿರುವ ತೀರ್ಥಗಳ ಮಹಿಮೆ ಸ್ನಾನದ ಮಹಿಮೆ ಯಾತ್ರೆಯ ಮಹಿಮೆ ಹೇಳಿದ್ದೀರಿ ಇದನ್ನು ಕೇಳಿ ಹಾಗೆ ನಾವು ಯಾತ್ರೆ ಮಾಡಬೇಕಲ್ವೋ ಸ್ನಾನ ಮಾಡಬೇಕಲ್ವೋ ದೇವರ ದರ್ಶನ ಆಗಬೇಕಲ್ಲ ಅದಕ್ಕೆ ನೀವು ಅನುಮತಿ ಕೊಟ್ಟರೆ ನಾವು ತೀರ್ಥಯಾತ್ರೆ ಮಾಡಿಕೊಂಡು ಬರ್ತೇವೆ ದರ್ಶನ ಮಾಡಿಕೊಂಡು ಬರ್ತೇವೆ ನೀವು ಇಲ್ಲೇ ಇರ್ರಿ ಎಂದರು ಸರಿ ಅಂದರು ಸೂತಾಚಾರ್ಯರು ನಾವಿಲ್ಲೇ ಇರ್ತೇವೆ ನೀವು ದರ್ಶನ ಮಾಡಿಕೊಂಡು ಬನ್ನಿ ನಾನು ದರ್ಶನ ಮಾಡಿ ಬಂದಿದ್ದೇನೆ ತೀರ್ಥಯಾತ್ರೆಯಾಗಿದೆ ನೀವು ಹೋಗಿ ಬನ್ನಿ ಅಂತ ಸರಿ ಅಂತ ಅವರು ಹೊರಟಿದ್ದಾರೆ ಏನು ಸೂತಾಚಾರ್ಯರ ಲಕ್ಷಣಗಳನ್ನು ಹೇಳಿದ್ರೋ ಎಲ್ಲ ಲಕ್ಷಣಗಳನ್ನು ಅಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ತೀರ್ಥಗಳ ದರ್ಶನ ಆಗಿನ ಕಾಲದಲ್ಲಿ ಎಲ್ಲ ತೀರ್ಥಗಳು ಜಾಗರೂಕವಾಗಿತ್ತು ಇವತ್ತು ಕಲಿಯುಗದಲ್ಲಿ ಎಷ್ಟೋ ಲುಪ್ತವಾಗಿ ಹೋಗಿವೆ ಪಾಪಿಷ್ಠರಾದ ನಮ್ಮೆಲ್ಲರ ಪಾಪದ ಫಲವಾಗಿ ಆದರೆ ಅವತ್ತಿನ ಕಾಲದಲ್ಲಿ ಸ್ನಾತ್ವ ಚ ಪ್ರಾಪ್ಯ ಸ್ನಾತ್ವ ಚ ತತ್ತೀರ್ಥೆ ಪ್ರದಕ್ಷಿಣ ವಿಧಾನ್ ಅಲ್ಲಲ್ಲಲ್ಲಿ ತೀರ್ಥ ಸ್ನಾನ ಮಾಡೋದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ಮಾಡ್ತಾ ಮುಂದೆ ಹೊರಟಿದ್ದಾರೆ ಭಗವಂತನ ನಾಮೋಚ್ಚಾರಣೆಯನ್ನು ಮಾಡ್ತಾ ಮಾಡ್ತಾ ಹೊರಟಿದ್ದಾರೆ ಭರದ್ವಾಜರು ಕೌಶಿಕ ಜಾಬಲಿ ಕಗ ಕಾಶ್ಯಪ ದಕ್ಷ ಪುಲಸ್ತ್ಯ ಗೌತಮ ಪುಲಹ ಆಂಗಿರಸ ದೇವರಸ ದೇವಲ ದೇವದರ್ಶನ ಕೌತ್ಸ ಕಣ್ವ ಮೃಕಂಡು ಶತಾನಂದ ಮೈತ್ರೇಯ ಮೊದಲಾದಂತಹ ಅನೇಕ ಋಷಿಗಳು ನೋಡಿ ಕೇವಲ ಸಾಮಾನ್ಯ ಭಕ್ತರು ಮಾತ್ರ ಗೋವಿಂದ 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 ಅಂತ ನಾಮೋಚ್ಚಾರಣೆ ಮಾಡ್ತಾರೆ ನಾವೆಲ್ಲ ಮಹಾಜ್ಞಾನಿಗಳು ಬಹಳ ದೊಡ್ಡ ದೊಡ್ಡ ಜನ ನಾವೇನದನ್ನೆಲ್ಲ ಅನ್ಬೇಕಾಗಿಲ್ಲ ಗಂಭೀರವಾಗಿ ಹೋಗಬೇಕು ಅಂತ ತಿಳಿದುಕೊಳ್ಬೇಡಿ ಇಂತಹ ದೊಡ್ಡ 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 ಋಷಿಗಳು ಮಂತ್ರದ್ರಷ್ಟಾರರು ಸ್ಮೃತಿಕರ್ತೃಗಳು ಶಿಷ್ಯ ಪ್ರಶಿಷ್ಯರ ಪರಂಪರೆಯನ್ನು ಪ್ರವರ್ತನ ಮಾಡಿದಂತಹ ಮಹಾಮಹಾ ಮೇಧಾವಿ ಮೂರ್ಧನ್ಯರು ಘುಷ್ಯಂತಹ ಸಂಘಷಶಶ್ಚೋಚ್ಚೈಹಿ ಗೋವಿಂದೇತಿ ಪುನಃ ಪುನಃ ಎಲ್ಲ ಋಷಿಗಳು ಸೇರಿ ಗೋವಿಂದ ಗೋವಿಂದಾ ಗೋವಿಂದ ಅಂತ ತಾವು ಓದಿದ ಕೇಳಿದ ಶಾಸ್ತ್ರಗಳ ತತ್ವಗಳನ್ನೆಲ್ಲ ಚಿಂತನ ಮಾಡ್ತಾ ಗೋವಿಂದ ನಾಮೋಚ್ಚಾರಣವನ್ನು ಮಾಡ್ತಾ ಮಾಡ್ತಾ ಗಂಗಾ ಗೋದಾವರಿ ಕೃಷ್ಣ ಈ ಎಲ್ಲ ನದಿಗಳನ್ನು ಕ್ರಮವಾಗಿ ದಾಟ್ತಾ ದಾಡ್ತಾ ಕ್ರಮವಾಗಿ ಬಂದಿದ್ದಾರೆ ವೆಂಕಟಾಚಲದ ಸಮೀಪಕ್ಕೆ ಬರ್ತಾ ಇದ್ದಾರೆ ಬಂದು ಅಲ್ಲಿ ಪರಮಾತ್ಮನ ದರ್ಶನವನ್ನು ಮಾಡುತ್ತಾರೆ ಆನಂದದಿಂದ ಕುಣಿತಾ ಇದ್ದಾರೆ ಮೈ ಮೈಮರೆತು ನಗುವರು ರೋದಿಸುವರು ನಾಟ್ಯವಾಡುವರು ಅಂತ ಹೇಳುವ ರೀತಿಯಲ್ಲಿ ನಾಟ್ಯ ಆಡ್ತಾ ಇದ್ದಾರೆ ಕುಣಿತಾರೆ ಋಷಿಗಳು ಮೈ ಮರೆತು ಬಿಟ್ಟಿದ್ದಾರೆ ಕಾಗದ ಬಂದೀ ಇದೆ ಕಮಲನಾಭನ ಕಾಗದ ಬಂದಿ ಇದೆ ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದೀ ಇದೆ ದಾಸರು ಹೇಳುತ್ತಾರಲ್ಲ ಆ ರೀತಿ ನೃತ್ಯಂತಹ ಸಂಭ್ರಮಾತ್ ಸರ್ವೇ ಕ್ಷೇಲಂತಶ್ಚ ತಪೋಧನಾ ಉತ್ಪತಂತಃ ಪತಂತಶ್ಚ ಹರ್ಷಾವೇಶವಶಂಗತಾ ಆ ವೆಂಕಟಾಚಲ ಸಮೀಪದಲ್ಲಿ ಬಂದಂತೆ ಬಂದಂತೆ ಕುಣಿತಾ ಇದ್ದಾರೆ ಉನ್ಮಾದವನ್ ನೃತ್ಯತಿ ಲೋಕ ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕ ಬಾಹ್ಯ ಏಕಾದಶ ಸ್ಕಂಧದಲ್ಲಿ ಭಾಗವತದಲ್ಲಿ ನಾವು ಕೇಳುವಂತೆ ಇದ್ದಕ್ಕಿದ್ದಾಗೆ ನಗತಾರಂತೆ ಅಳತಾರಂತೆ ಕುಣಿತಾರಂತೆ ಭಕ್ತರು ಆ ಭಗವಂತನ ಮಹಿಮೆ ಸ್ಮರಣೆಗೆ ಬಂದು ಆ ರೀತಿ ಅವರೆಲ್ಲ ಕುಣಿದಾಡ್ತಾ ಇದ್ದಾರೆ ಏನು ಆ ದೇವರು ಮಾಡುವಂತಹ ಅದ್ಭುತವಾದ ಸೃಷ್ಟಿ ಇಂಥ ವಿಶ್ವರ ಸೃಷ್ಟಿ ಮಾಡಿದರೆ ಒಂದಿಷ್ಟು ಚೂರು ಸ್ವಾರ್ಥ ಇಲ್ಲ ಕೇವಲ 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 ಜೀವರ ಹಿತಕ್ಕಾಗಿ ಜೀವರ ಉದ್ಧಾರಕ್ಕಾಗಿ ಮಾಡ್ತಾನಲ್ಲ ಅದು ಎಷ್ಟಾದರೂ ಕಾರುಣ್ಯ ಏನದು ದಯೆ ನೆನೆದು ನೆನೆದು ಕುಣಿತಾ ಇದ್ದಾರೆ ಆನಂದದಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಆ ಭಗವಂತನ ದರ್ಶನವನ್ನು ಮಾಡಿದ್ದಾರೆ ವೆಂಕಟಾಚಲದಲ್ಲಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ ಯಹ್ ಪಾರ್ಥಿವಿ ಗಣಯೇದ್ರಜಾಂಸಿ ಸುಬಹೂನ್ಯಪಿ ವಿಷ್ಣೋರ್ವೀರ್ಯಾಿ ಗಣಯೇತ್ ನಿಶೇಷ ಪುಮಾನ್ ಹರೆ ಸಕಲ ವೇದ ಪ್ರತಿಪಾದ್ಯನಾದ ಆ ಪರಮಾತ್ಮನನ್ನು ವೇದ ಮಂತ್ರಗಳ ಅರ್ಥಗಳನ್ನು ಒಳಗೊಂಡ ಸ್ತೋತ್ರವನ್ನೇ ಮಾಡಿ ಕೊಂಡಾಡುತ್ತಾ ಇದ್ದಾರೆ ಭಾಗವತದಲ್ಲಿಯೂ ಬರುತ್ತೆ ವಿಷ್ಣೋರ್ನು ವೀರ್ಯ ಗಣನಂ ಕಥಮೋರ್ಹತಿಹ ಯಿ ವನ್ಯಿ ಕವಿರ್ ವಿಮ ಆ ರೀತಿ ವಿಷ್ಣೋರ್ನು ಕಂ ವೀರ್ಯ ಆಣಿ ಪ್ರಪೋ ಓಚಂ ಯಾಥಿ ವಾಣಿ ವಿಮ ಮೇ ರಜ ಆಂಸೀ ಅಂತನ್ನುವ ವೇದಮಂತ್ರದ ಅಭಿಪ್ರಾಯ ಬರುವಂತೆ ಭೂಮಿಯ ಕಣ ಕಣಗಳನ್ನು ಎಣಿಸುವುದು ಸಾಧ್ಯವೇ ಅದನ್ನು ಎಣಸೋದಾದರೆ ದೇವರ ಗುಣಗಳನ್ನು ಎಣಸಬಹುದು ಅಂತ ಇದರರ್ಥ ಅದನ್ನು ಎಣಿಸಿದ ಮಾತ್ರಕ್ಕೆ ಆಗತ್ತೆ ಅಂತ ತಾತ್ಪರ್ಯ ಅಲ್ಲ ಇದನ್ನು ಎಣಿಸಲಿಕ್ಕೆ ಹೇಗೆ ಸಾಧ್ಯ ಇಲ್ಲ ಹಾಗೆ ಭಗವಂತನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಕದಾಚಿದ ದೇವತೆಗಳು ಇದನ್ನು ಎಣಿಸ್ಬೋದು ಭಗವಂತನ ಗುಣಗಳನ್ನು ಲಕ್ಷ್ಮೀದೇವಿಗೂ ಎಣಿಸಿ ಮುಗಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಹ ಅನಂತ ಅನಂತ ಗುಣ ಪರಿಪೂರ್ಣನಾದವನು ಪರಮಾತ್ಮ ಎಷ್ಟೋ ದಾರ್ಶನಿಕರಿದ್ದಾರೆ ದೇವರಿಗೆ ಎಂಟೇ ಗುಣಗಳು ಅಂತ ಹೇಳುತ್ತಾರೆ ದೇವರಿಗೆ ಎಂಟೇ ಗುಣಗಳು ಅಂತ ಹೇಳುವಂತಹ ವಾದಿಗಳು ಸಮೀಪದಲ್ಲಿದ್ದಾರೆ ಅಂತಹ ಎಲ್ಲ ವಾದಿಗಳಿಗೆ ಪುರಾಣಗಳು ಎಷ್ಟು ಸ್ಪಷ್ಟವಾಗಿ ಉತ್ತರವನ್ನು ನೀಡುತ್ತಾ ಇದೆ ಅನಂತ ಗುಣಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಭೂತಂ ಭವ್ಯಂಚ್ಯಾಪ್ತ ತಸ್ಮೈತೆ ವಿಷ್ಣವೇ ನಮಃ ಪುರುಷ ಏ ವೇದ ಸರ್ವಂ ಯದ್ಭೂತ ಯಚ್ಚ ಭವ್ಯಂ ಏನೇನಿದೆ ಭೂತ ಭವಿಷ್ಯದ್ ವರ್ತಮಾನ ಕಾಲದಲ್ಲಿರುವ ಪ್ರಪಂಚ ಎಲ್ಲವೂ ಸಾಕ್ಷಾತ್ ದೇವರೇ ಶ್ರೀಮದಾಚಾರ್ಯರಂತಾರೆ ಎಲ್ಲವೂ ದೇವರೇ ಅಲ್ಲ ಎಲ್ಲವೂ ದೇವರಿಂದ ವ್ಯಾಪ್ತವಾದದ್ದು ಎಲ್ಲ ಕಡೆಗೆ ದೇವರು ವ್ಯಾಪಿಸಿ ಇದ್ದಾನೆ ಎಲ್ಲವೂ ದೇವರೇ ಅಲ್ಲ ಎಲ್ಲ ಕಡೆಗೆ ಭಗವಂತ ವ್ಯಾಪಿಸಿ ಇದ್ದಾನೆ ಎನ್ನುವ ಅರ್ಥವನ್ನು ಶ್ರೀಮದಾಚಾರ್ಯರು ಪ್ರಮಾಣ ಕೊಟ್ಟು ಹೇಳ್ತಾರೆ ಪುರುಷೇಣ ಇದಂ ಸರ್ವಂ ವ್ಯಾಪ್ತಂ ಆ ತೃಣಾತ್ ಆ ಕರೀಶಾತ್ ಇದೆಲ್ಲವೂ ದೇವರಿಂದ ವ್ಯಾಪ್ತವಾಗಿದೆ ಅಂತ ಅರ್ಥವೇ ಹೊರತು ಎಲ್ಲ ಕಡೆಗೆ ದೇವರು ತುಂಬಿಕೊಂಡಿದ್ದಾನೆ ಅಂತ ಅರ್ಥವೇ ಹೊರತು ಇದೇ ದೇವರಲ್ಲ ಅಂತ ಶ್ರೀಮದಾಚಾರ್ಯರು ಆಚಾರ್ಯರು ಹೇಳುವ ಆ ಅರ್ಥವನ್ನು ಪುರಾಣ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ಹೇಗೆ ಶ್ರೀಮದಾಚಾರ್ಯರ ಒಂದೊಂದು ಪ್ರಮೇಯಗಳು ಅವರು ನಿರೂಪಣೆ ಮಾಡಿದ ಪ್ರಮೇಯಗಳು ಪ್ರಾಮಾಣಿಕವಾಗಿವೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಭೂತಂ ಭವ್ಯಂಚ್ಯಾಪ್ತಂ ತಸ್ಮೈತೆ ವಿಷ್ಣವೇ ನಮಃ ಈ ಸಮಗ್ರ ಪುರುಷ ಸೂಕ್ತದ ಅರ್ಥವನ್ನೇ ಹೇಳಲು ಹೊರಟಿದ್ದಾರಲ್ಲಿ ಅತ್ಯತಿಷ್ಠದ್ ವಿಶ್ವತೋಯೋ ವ್ಯಾಪ್ಯಭೂಮಿಂ ದಶಾಂಗುಲಂ ಅಂತ ಹೇಳ್ತಾ ಭೂತಂ ವ್ಯಾಪ್ತಂ ಈ ಅತೀತಾನಾಗದ ಸಮಸ್ತ ಪ್ರಪಂಚದಲ್ಲಿಯೂ ನೀನು ವ್ಯಾಪಿಸಿ ಇದ್ದೀಯ ನೀನೇ ಜಗತ್ತಲ್ಲ ನೀನು ಜಗತ್ತನ್ನು ತುಂಬಿದ್ದೀಯ ಅಂತಹ ನಿನಗೆ ನಮಸ್ಕಾರಗಳು ಅಂತ ಋಷಿಗಳು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಹೇಳ್ತಾರೆ ಇಯತ್ತಯ ಗುಣಾನಂತೆ ನಿವರ್ತಂತೆ ನ ಮಾನವಹ ಮಾನವಾಹ ಬುದ್ಧಿನಂ ಕಿಂತ ದೌರ್ಬಲ್ಯಾತ್ ವೇದಾಶ್ಚಾತೆಯು ಬೇಕಾದಷ್ಟು ವೇದಗಳಿವೆ ಸ್ಮೃತಿಗಳಿವೆ ಬೇಕಾದಷ್ಟು ಶಾಸ್ತ್ರ ಗ್ರಂಥಗಳಿವೆ ಅನೇಕ ಜ್ಞಾನಿಗಳು ರಚನೆ ಮಾಡಿದಂತಹ ಸ್ತೋತ್ರಗಳಿವೆ ದೇವರ ಗುಣಗಳ ವರ್ಣನೆಯನ್ನು ಮಾಡಿ ಗುಣಗಳೆಲ್ಲ ಮುಗಿದವು ಇಷ್ಟೇ ಗುಣಗಳಿರೋದು ಅನ್ನೋದಕ್ಕೆ ಸ್ತೋತ್ರವನ್ನು ಮುಗಿಸಿದರು ಅಂತಲ್ಲ ಇಯತ್ತಯ ಗುಣಾನಂತೆ ನಿವರ್ತಂತೆ ನ ಮಾನವಾಹ ಹಾಗಾದರೆ ಯಾಕೆ ಅವರ ಬುದ್ಧಿ ಅಷ್ಟಕ್ಕೆ ಮುಗಿಯಿತು ಅಂತ ಮುಗಿಸ್ತಾರೆ ಹೊರತು ನಿನ್ನ ಗುಣಗಳಿಗೆ ಅಂತ ಇಲ್ಲ ಅನಂತಾನಂತ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಅಂತನ್ನುವ ತತ್ವವನ್ನು ಎಷ್ಟು ಸ್ಪಷ್ಟವಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಏತಾವಾನಸ್ಯ ಮಹಿಮಾ ಅಥೋಜಾಂಶ ಪುರುಷ ಆ ಪರಮಾತ್ಮನ ಮಹಿಮೆ ಇಷ್ಟೇ ಅಲ್ಲ ಅನಂತ ಅಪಾರ ಅನ್ನುವ ತತ್ವವನ್ನು ಇಲ್ಲಿ ಹೇಳ್ತಾರೆ ಈ ರೀತಿ ಐದು ವರ್ಷಗಳವರೆಗೆ ಯಾತ್ರೆಗೆ ಬಂದಂತಹ ಜನ ಐದು ವರ್ಷ ಅಲ್ಲೇ ಇದ್ದಾರೆ ಎಲ್ಲ ತೀರ್ಥಗಳ ಸ್ನಾನವನ್ನು ಮಾಡ್ತಾ ಮಾಡ್ತಾ ಅರವತ್ತಾರು ಕೋಟಿ ತೀರ್ಥಗಳು ಇದೇ ವರಹಪುರಾಣದಲ್ಲಿ ಮುಂದೆ ಬರ್ತದೆ ಅರವತ್ತಾರು ಕೋಟಿ ತೀರ್ಥಗಳಿವೆ ವೆಂಕಟಾಚಲದಲ್ಲಿ ಆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿ 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 ನಿತ್ಯದಲ್ಲಿ ವೆಂಕಟೇಶ ದೇವರ ಅರ್ಚನೆಯನ್ನು ಮಾಡ್ತಾ ಅಷ್ಟೋತ್ತರ ಶತನಾಮಗಳಿಂದ ಜಪವನ್ನು ಮಾಡ್ತಾ ಐದು ವರ್ಷ ಇದ್ದು ಆಮೇಲೆ ಸೂತಾಚಾರ್ಯರ ಹತ್ರ ಮತ್ತೆ ಹೋಗಿದ್ದಾರೆ ನಿಮಿಷಾರಣ್ಯಕ್ಕೆ ಇವರು ಬರೋವರಿಗೆ ಅವರಲ್ಲೇ ಇದ್ದಾರೆ ತತ್ರ ವತ್ಸರ ಪಂಚಕಂ ಸ್ನಾತ್ವ ಸರ್ವೇಶು ತೀರ್ಥೇಶು ವೆಂಕಟಾದ್ರೂ ತಪೋಧನಾ ಅನೇಕ ಆಶ್ಚರ್ಯಗಳನ್ನು ಪರಮಾತ್ಮನ ಲೀಲೆಗಳನ್ನು ಪವಾಡಗಳನ್ನೆಲ್ಲ ಕಂಡು ತೃಪ್ತರಾಗಿ ಅಲ್ಲಿ ಹೋಗಿದ್ದಾರೆ ಸೂತಾಚಾರ್ಯರವನ್ನು ವರ್ಣನೆ ಮಾಡ್ತಾರೆ ಏನು ಸೂತಾಚಾರ್ಯರು ಎಂಥ ಉಪಕಾರ ಮಾಡಿದಿರಿ ಮಾರ್ಗದರ್ಶನ ಮಾಡಿ ನೀವು ಏನು ಹೇಳಿದ್ರೋ ಹಾಗೇ ಇದೆ ಅಲ್ಲಿ ಒಂದೊಂದನ್ನು ನೀವು ಸುಳ್ಳು ಹೇಳಿದ್ದಿಲ್ಲ ಅತಿಶಯವನ್ನು ಹೇಳಿಲ್ಲ ಸತ್ಯವಾದದ್ದನ್ನೇ ಹೇಳಿ ನಮಗೆ ಬಹಳ ಉಪಕಾರ ಮಾಡಿದಿರಿ ಅಂದರೆ ಸೂತಾಚಾರು ನಂದೇನಿದೆ ನಂದೇನದು ಸ್ವಾಮಿ ನಿಂದೇ ಇದೆಲ್ಲವು ಅಂತ ಹೇಳೋ ಹಾಗೆ ವ್ಯಾಸಸ್ಯ ಅನುಗ್ರಹಾತ್ಸರ್ವಂ ವೇದಿತತ್ವಂ ತಪೋಧನಾ ವೇದವ್ಯಾಸದೇವರು ನನಗೇನು ಉಪದೇಶ ಮಾಡಿದ್ದಾರೆ ನಿಮಗೆ ಹೇಳಿದ್ದೇನೆ ಇದರೊಳಗೆ ನನ್ನದೇನು ಸ್ವಂತ ಇಲ್ಲ ಎಲ್ಲವೂ ಗುರುಗಳ ಅನುಗ್ರಹದಿಂದ ಬಂದದ್ದು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ ಈ ರೀತಿ ಆ ವೇದವ್ಯಾಸದೇವರ ಸ್ಮರಣೆಯನ್ನು ಮಾಡ್ತಾ ವೇದವ್ಯಾಸದೇವರ ಅನುಗ್ರಹದಿಂದ ಈ ಜ್ಞಾನ ಬಂದಿದೆ ಅಂತ ತಿಳಿಸಿಕೊಡ್ತಾರೆ ಇಲ್ಲಿವರೆಗೆ ವರಾಹ ಪುರಾಣದ ವೆಂಕಟಾಚಲದ ಮಹಾತ್ಮ್ಯದೊಳಗಿನ ಪೂರ್ವಾರ್ಧ ಸಮಾಪ್ತವಾಗ್ತಾ ಇದೆ ಮುಂದೆ ಉತ್ತರಾರ್ಧ ಪ್ರಾರಂಭವಾಗ್ತದೆ ಆ ಉತ್ತರಾರ್ಧದಲ್ಲಿಯೂ ಕೂಡ ವರಾಹದೇವರ ಹಾಗೂ ಧರಣೀ ದೇವಿಯ ವಿಶೇಷವಾದಂತಹ ಸಂವಾದ ಸ್ವಾಮಿ ಪುಷ್ಕರಣಿ ಮೊದಲಾದ ತೀರ್ಥಗಳ ಮಹಿಮೆ ಹಾಗೂ ವೆಂಕಟೇಶ ದೇವರ ಪದ್ಮಾವತಿಯ ವಿವಾಹದ ಒಂದು ವೃತ್ತಾಂತವೂ ಕೂಡ ಉತ್ತರಾರ್ಧದಲ್ಲಿ ಮುಂದೆ ತಿಳಿಸಿಕೊಡ್ತಾ ಇದ್ದಾರೆ ಹಳೆಯ ನಮಃ ಶ್ರೀಕೃಷ್ಣ